ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸಿಸಂಗಿ ದೇಶದ ಎಲ್ಲೆಡೆ ತಾಪಮಾನ ಹೆಚ್ಚಿಗೆ ಆಗ್ತಾಯಿದೆ ಬಿಸಿಲಿನಿಂದ ಬಳಲ್ತಾ ಇದ್ದಾರೆ ಅದರ ಜೊತೆಗೆ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾಯಿದೆ ಇದಕ್ಕೆ ಉತ್ತರ ಕರ್ನಾಟಕವು ಹೊರತಾಗಿಲ್ಲ ಮೊದಲ ಫೇಸ್ನಲ್ಲಿ ಕರ್ನಾಟಕದ ಮೊದಲ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಚುನಾವಣೆ ಮುಗಿದಿದೆ ಎರಡನೇ ಹಂತದಲ್ಲಿ ಅಂದರೆ ದೇಶದ ಮೂರನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಇನ್ನೂ ಹದಿನಾಲ್ಕು ಕ್ಷೇತ್ರಗಳೇ ಮತದಾನ ನಡೆಯುವುದು ಬಾಕಿ ಇದೆ ಅದು ಮೇ ಏಳಕ್ಕೆ ನಡೆಯಲಿದೆ ಈ ಬಿಸಿಲಿನ ತಾಪಮಾನದಲ್ಲಿರುವ ಜನರು ಈ ಚುನಾವಣೆಯಲ್ಲಿ ಪ್ರಮುಖ ಸಮಸ್ಯೆಗಳೇನು ಅವರು ಯಾವ ಸುದ್ದಿಗಳು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚಿಸಲು ಇಂದು ನಮ್ಮ ಜೊತೆಗಿದ್ದಾರೆ ರಿಸರ್ಚ್ ವಿಂಗ್ನ ಹೆಡ್ ಆದ ಭರತ್ ಹೆಬ್ಬಳವರು ಕಾರ್ಯಕ್ರಮ ಅದ್ರ ಜೊತೆಗೆ ಪ್ರೊಫೆಸರ್ ಬಿ ಸಿ ಬಸವರಾಜ್ ಇದ್ದಾರೆ ಅವರು ಉತ್ತರ ಕರ್ನಾಟಕ ಸುತ್ತಿ ಈಗ ಬಂದಿದ್ದಾರೆ ಜನರನ್ನು ಮಾತಾಡಿಸ್ಕೊಂಡು ಹಾವ ಅಲ್ಲಿ ನಾಡಿ ಮಿಡ್ತಾನೋ ಅರ್ಥ ಮಾಡ್ಕೊಂಡು ಬಂದಿರೋ ಅವ್ರ ಜೊತೆ ಮಾತಾಡೋಣ ಬಸವರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಯಾ ಮೊದಲನೇದಾಗಿ ಈ ಚುನಾವಣೆಯಲ್ಲಿ ಪ್ರಮುಖ ವಿಷಯಗಳು ಅಂತಂದರೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಮತ್ತು ಮೋದಿಯ ಹತ್ತು ವರ್ಷದ ಸಾಧನೆಗಳ ಮೇಲೆ ಈ ವರ್ಷದ ಚುನಾವಣೆ ನಡೀತಿತ್ತನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಮೊದಲು ಎರಡು ಹಂತದ ಚುನಾವಣೆ ಮುಗಿದ ನಂತರ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋನ್ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದರೆ ಹೊರತು ಅದರ ಬಗ್ಗೆ ಸುಳ್ಳುಗಳನ್ನು ಹೇಳುವ ಕೆಲಸವನ್ನೇ ಮೋದಿ ಮಾಡ್ತಾ ಇದ್ದಾರೆ ತಾವು ಮಾಡಿದ ಹತ್ತು ವರ್ಷದ ಸಾಧನೆಗಳು ಈವರೆಗೂ ಅವರು ಎಲ್ಲಿಯೂ ಎಣಿಸಿಲ್ಲ ಮೊದಲು ಒಂದು ಎರಡು ಭಾಷಣಗಳನ್ನು ಬಿಟ್ಟರೆ ಅವರು ಅದರ ನಂತರ ಅವರದೇ ಶಕ್ತಿ ಸಾಮರ್ಥ್ಯ ಏನಿದೆ ಹಿಂದೂ ಮುಸ್ಲಿಮ್ಗೆ ಅವರು ವಾಪಸ್ ಬಂದಿದ್ದಾರೆ ಅದೇ ಘಟನೆಗಳೇ ಈಗ ಮುಂದೆ ನಡೀತಾ ಇದ್ದಾವೆ ದೇಶದ ಎಲ್ಲೆಡೆ ಅದೇ ಇಂಪಾರ್ಟೆಂಟ್ ಆಗಿದೆ ಇದು ಕರ್ನಾಟಕಕ್ಕೂ ಅದೇ ಅಪ್ಲೈ ಆಗ್ತಾ ಇದೆ ಅನ್ಸುತ್ತೆ ಬಸವರಾಜ್ ಅವರು ಆ್ಯಕ್ಚುಲಿ ಮೋದಿಯವರು ಮೊದಲನೇ ಫೇಸು ದೇಶದಲ್ಲಿ ಮೊದಲನೇ ಫೇಸ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನ ಚುನಾವಣೆ ಮುಗಿದ ನಂತರ ತಕ್ಷಣವೇ ಅವರು ಬಹುಶಃ ಅವ್ರಿಗೆ ಬಿ ಜೆ ಪಿಗೆ ಜನ ಓಟ್ ಆಗ್ತಾಯಿಲ್ಲ ಅನ್ನೋದು ಅರಿವಿಗೆ ಬಂತು ಏನೋ ಅವರು ಅವರ ಹತ್ತು ವರ್ಷದ ಸಾಧನೆಗಳ ಬಗ್ಗೆ ಮಾತಾಡೋದು ಬಿಟ್ಟರು ಮತ್ತು ಅವರೇನು ಮ್ಯಾನಿಫೆಸ್ಟೋ ಅಂತ ಕೊಟ್ಟಿದ್ರು ಅದರ ಬಗ್ಗೆ ಮಾತಾಡೋದು ನಿಲ್ಲಿಸಿದ್ರು ಯಾಕೆ ಅಂತಂದರೆ ಇದು ಒಂದು ರಾಷ್ಟ್ರಮಟ್ಟದ ಚುನಾವಣೆ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುವಂಥ ಚುನಾವಣೆ ಇದರಲ್ಲಿ ಹತ್ತು ವರ್ಷ ಆಡಳಿತ ನಡೆಸಿದಂಥ ಮೋದಿಯವರು ಮೊದಲನೇದಾಗಿ ಹತ್ತು ವರ್ಷ ತನ್ನ ಸಾಧನೆಗಳ ಬಗ್ಗೆ ಮಾತಾಡಿ ಆ ಸಾಧನೆಗಳು ಮಾಡಿದ್ದೀನಿ ಅದಕ್ಕೋಸ್ಕರ ಓಟ್ ಕೊಡಿ ಅಂತ ಕೇಳಬೇಕು ಅದ್ರ ಜೊತೆಗೆ ಮುಂದಿನ ಕನಸುಗಳು ಭಾರತದ ಅಭಿವೃದ್ಧಿಯ ಬಗ್ಗೆ ತನ್ನ ಮುಂದಿನ ಕನಸುಗಳೇನಿದೆ ಅದು ಈ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಬಿ ಜೆ ಪಿ ಮ್ಯಾನಿಫೆಸ್ಟೋದಲ್ಲಿದೆ ಅದನ್ನು ಹೇಳಿಬಿಟ್ಟು ಮಾತಾಡಬೇಕಾಗಿತ್ತು ಆದರೆ ಅವೆರಡನ್ನೂ ಬಿಟ್ಟು ಅವರು ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ನೇರವಾಗಿ ಮುಸ್ಲಿಂ ವಿಷಯ ಎತ್ಕೊಂಡು ಮುಸ್ಲಿಮ್ ಮಾತ್ ಮುಸ್ಲಿಂ ಅನ್ನೋ ಪದವನ್ನೇ ಬಳಕೆ ಮಾಡಿ ಅದನ್ನು ಸುಳ್ಳು ಹೇಳ್ತಾ ಅಂದರೆ ಮುಸ್ಲಿಮ್ ಅವರಿಗೆ ಬೇರೆಯವರೆಲ್ಲದನ್ನು ಕಿತ್ತು ಮುಸ್ಲಿಮಿಗೆ ಕೊಟ್ಬಿಡ್ತಾರೆ ಅಂತ ಮ್ಯಾನಿಫೆಸ್ಟೋದಲ್ಲಿದೆ ಅನ್ನೋ ಥರ ಹೇಳ್ತಾ ಅದು ಆ್ಯಕ್ಚುಲಿ ಆ ಒಂದು ಇಲ್ಲವೇ ಇಲ್ಲ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿಲ್ಲ ಆ ಅಂಶ ಆದರೆ ಇದೆ ಅಂತ ಜನರಿಗೆ ಸುಳ್ಳು ಹೇಳ್ತಾ ಮತ್ತು ಹೆಚ್ಚು ಮಕ್ಕಳನ್ನು ಹುಟ್ಟಿಸ್ತಾರೆ ಮುಸ್ಲಿಮ್ ಅನ್ನೋ ಥರ ಜನರಿಗೆ ಪುನಃ ಸುಳ್ಳು ಹೇಳ್ತಾ ತನ್ನ ತನ್ನ ಸರ್ಕಾರದ ಅಕ್ಕಿ ಅಂಶಗಳ ವಿರುದ್ಧನೇ ಮಾತಾಡ್ತಾ ಸುಳ್ಳು ಹೇಳ್ತಾ ಇದ್ದಾರೆ ಅದಲ್ಲದೆ ಒ ಬಿ ಸಿ ಸಮುದಾಯಗಳ ಮೀಸಲಾತಿನ ಕಿತ್ತು ಮುಸ್ಲಿಮ್ ಕೊಟ್ಬಿಟ್ರು ಕಾಂಗ್ರೆಸ್ನವರು ಅನ್ನೋ ಸುಳ್ಳು ಕೂಡ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಒ ಬಿ ಸಿ ಸಮುದಾಯಕ್ಕೆ ನಿಜವಾಗಿ ಮೋಸ ಆಗಿರೋದು ವಂಚನೆ ಆಗಿರೋದು ಮೋದಿಯವರಿಂದ ಮೋದಿಯವರು ಇ ಡಬ್ಲ್ಯೂ ಎಸ್ ಮೀಸಲಾತಿ ತಂದ್ಬಿಟ್ಟು ಹತ್ತು ಪರ್ಸೆಂಟು ಒ ಬಿ ಸಿ ಸಮುದಾಯದ ಎಷ್ಟೋ ಮಕ್ಕಳು ಕೂಡ ಜನರಲ್ ಮೀಟರ್ ಸೀಟ್ ತೊಗೊಳ್ತಾಯಿದ್ರು ಅಲ್ಲಿ ಹತ್ತು ಪರ್ಸೆಂಟ್ ಕಿತ್ಕೊಂಡ್ರಂ ಆಯ್ತು ಇವರು ಆದರೆ ಒ ಬಿ ಸಿ ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಮಾಡಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ದಾಟಬೇಕಲ್ಲ ಅದ್ರ ಬಗ್ಗೆ ಎಲ್ಲೂ ಮಾತಾಡ್ತಾಯಿಲ್ಲ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಇಲ್ಲ ಹಾಗೆ ನೋಡಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿದೆ ಸೊ ಹೀಗೆ ಮುಸ್ ಮೋದಿಯವರು ಅದು ಯಾವುದನ್ನೂ ಮಾತಾಡೋದ್ಬಿಟ್ಟು ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಕೋಮುದುವೀಕರಣದ ಮೂಲಕ ಮತ ಸೆಳೆಯೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಎರಡನೇ ಫೇಸಿಂದ ಆಚೆಗೆ ಎಲ್ಲ ಕಡೆಯೂ ಅದನ್ನೇ ಮಾಡ್ತಾ ಇದ್ದಾರೆ ಅವರು ಮೊದಲನೇ ಫೇಸ್ ಮುಗಿದ ತಕ್ಷಣವೇ ಉತ್ತರ ಕರ್ನಾಟಕದ ಭಾಗಗಳ ಕೆಲವು ಭಾಗಗಳಿಗೆ ಮೊನ್ನೆ ಹೋಗಿದ್ದಾಗ ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಉತ್ತರ ಕರ್ನಾಟಕದಲ್ಲಿ ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿನಲ್ಲಿ ಏನೊಂದು ಒಂದು ಹುಡುಗಿಯ ನೇಹ ಅನ್ನೋ ಹುಡುಗಿಯ ದಾರುಣ ಹತ್ಯೆ ಆಯಿತು ಅದನ್ನು ಚುನಾವಣೆಯಲ್ಲಿ ಬಳಸ್ಕೊಳ್ಳೋಕ್ಕೆ ಮೋದಿಯಾದಿಯಾಗಿ ಬಿ ಜೆ ಪಿಯವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಪ್ರಯತ್ನ ಅಷ್ಟೊಂದು ಯಶಸ್ಸು ಕಂಡಂಗೆ ಅನ್ನಿಸ್ತಿಲ್ಲ ಯಾಕೆ ಅಂತಂದರೆ ಜನಕ್ಕೆ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಇವರು ಓಟ್ಗೋಸ್ಕರ ಮಾತ್ರ ಈ ರೀತಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಅರ್ಥ ಆಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಜನಕ್ಕೆ ಅದು ಅರ್ಥ ಆದಂಗಿದೆ ದೇಸಿ ಅದು ನಾವು ಓಡಾಡ್ತಾ ಅಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂತಂದರೆ ಜನ ಇವರು ಓಟ್ಗೋಸ್ಕರ ಮಾಡ್ತಿದ್ದಾರೆ ನಿಜವಾದ ಕಾಳಜಿಯಿಂದಲ್ಲ ಅಂತ ಅದು ಒಂದು ಮಟ್ಟಕ್ಕೆ ಅರ್ಥ ಆಗ್ತಾ ಇತ್ತು ಜನಕ್ಕೆ ಅಷ್ಟರಲ್ಲಿ ಪ್ರಜ್ವಲ್ ರೇವಣ್ಣವ್ರದ್ದು ಏನು ವಿಷಯ ಬಂತೋ ಅದು ಉತ್ತರ ಕರ್ನಾಟಕದ ಕಡೆನೂ ತುಂಬ ಪ್ರಚಲಿತವಾಗಿದೆ ಅಲ್ಲೂ ಕೂಡ ಪ್ರೊಟೆಸ್ಟ್ಗಳು ನಡೆದಿವೆ ಮಹಿಳೆಯರು ಸಾವಿರಾರು ಮಂದಿಯಲ್ಲಿ ಅನೇಕ ಕಡೆಗಳಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಆ ವಿಷಯ ಯಾವಾಗ ಈಚೆ ಬಂತೋ ಪ್ರಜ್ವಲ್ ರೇವಣ್ಣವರ ವಿಷಯದಲ್ಲಿ ನೂರಾರು ಹಿಂದೂ ಮಹಿಳೆಯರ ಮೇಲೇ ಒಂದು ದೊಡ್ಡ ದೌರ್ಜನ್ಯ ಆಗಿದೆ ಅದರ ಬಗ್ಗೆ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಬಿ ಜೆ ಪಿಯವರಾಗಲಿ ಕನಿಷ್ಠ ಖಂಡಿಸೋ ಮಾತು ಕೂಡ ಆಡದೇ ಇರೋದು ಜನಕ್ಕೆ ಏನಿಸಿದೆ ಅಂತಂದರೆ ಹೌದು ಇವರು ಓಟ್ಗೋಸ್ಕರ ಮಾತ್ರ ಮಾಡ್ತಿದ್ದಾರೆ ಅನ್ನೋದು ಜನಕ್ಕೆ ಅರ್ಥ ಆಗಿದೆ ಹಾಗಾಗಿ ಮೋದಿಯವರು ಮಾತಾಡಬೇಕಾದ ವಿಷಯ ಬಿಟ್ಟು ಒಬ್ಬ ಪ್ರಧಾನಿಯಾಗಿ ಏನು ಮಾತಾಡಬೇಕಾಗಿತ್ತೋ ಯಾವ ವಿಷಯಗಳನ್ನ ದೇಶದ ಹಿತದೃಷ್ಟಿಯಿಂದ ಮುಂದೆಲೆಕ್ಕೆ ತರಬೇಕಾಗಿತ್ತು ಚರ್ಚೆಗೆ ಅದನ್ನು ಬಿಟ್ಟು ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ಮುಸ್ಲಿಂ ಸಮುದಾಯದ ವಿರುದ್ಧ ಬಹುಸಂಖ್ಯಾತ ಸಮುದಾಯವನ್ನು ಸುಳ್ಳುಗಳ ಮೇಲೆ ಎತ್ತುಕಟ್ಟಿ ಏನು ಪ್ರಯತ್ನ ಮಾಡ್ತಾ ಮಾಡೋಕ್ಕೆ ಶುರು ಮಾಡೋದು ಈಗಲೂ ಇದ್ದಾರೆ ದಿನ ದಿನ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಉತ್ತರ ಕರ್ನಾಟಕದ ಭಾಗ ಕನ್ವಯಿಸಿ ನೋಡೋದಾದರೆ ನಾನಲ್ಲಿ ಓಡಾಡ್ಕೊಂಡು ಬಂದಿದ್ದು ಮಾತಾಡಿಸಿದ್ದ ಜನಗಳನ್ನ ಅಲ್ಲಿ ವಸ್ತು ಸ್ಥಿತಿ ನೋಡಿದಾಗ ಅದು ಜನಗಳ ಮೇಲೆ ಅಂಥ ಪರಿಣಾಮ ಬೀರ್ತಾ ಇಲ್ಲ ಯಾಕೆಂತಂದರೆ ಜನಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗಿರೋದು ಮತ್ತೊಂದು ನಿರುದ್ಯೋಗ ಜಾಸ್ತಿ ಆಗಿರೋದು ಇವುಗಳ ನೋವೇನಿದೆ ಒಂದೊಂದು ವಿಷಯದಲ್ಲಿ ಮಾತಾಡೋಣ ಅನ್ಸುತ್ತೆ ಅಂದರೆ ಸಾವಿನ ವಿಷಯದಲ್ಲಿ ರಾಜಕೀಯ ಮಾಡುವುದು ಬಿ ಜೆ ಪಿಯವ್ರನ್ನ ಅವ್ರನ್ನ ನೋಡಿ ಕಲಿಬೇಕನ್ಸತ್ತೆ ತಮಗೆ ಯಾವುದು ಅನುಕೂಲ ಆಗುತ್ತೆ ಆ ಸಾವನ್ನು ಅವರು ಎತ್ಕೊಂಡು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಬೇರೆ ಸಾವುಗಳಾದರೆ ಬೇರೆ ಅತ್ಯಾಚಾರಗಳಾದರೆ ನೋಡಿ ಆಕ್ಚುಲಿ ಕಲಿಬಾರದು ಯಾವ ವಿಷಯ ಕಲಿಬಾರ್ದು ಅಂತ ಇದ್ದೇ ನಾವು ಬಿಜೆಪಿ ಬಿಜೆಪಿಯನ್ನು ನೋಡಿ ಕಲಿಬಾರ್ದೇ ಇರೋ ಬಿಜೆಪಿ ವಿಷಯ ಸಾವಿನ ಸಾವಿನಲ್ಲಿ ರಾಜಕಾರಣ ಮಾಡ್ತಾರಲ್ಲ ರಾಜಕೀಯ ಲಾಭ ಪಡ್ಕೊಳ್ಳೋಕ ಪ್ರಯತ್ನ ಪಡ್ತಾರ ಬಿಜೆಪಿ ಅದನ್ನ ಆಕ್ಚುಲಿ ಯಾವ್ದೇ ರಾಜಕೀಯ ಪಕ್ಷನೂ ಕಲಿ ಮುಂದೆ ಅವರು ಬಿಡ್ಬೇಕಂತ ಅನ್ಸುತ್ತೆ ಅದ್ರ ಜೊತೆಗೆ ಅವರು ಒಂದು ಮೋದಿ ಮಾತಾಡ್ಬೇಕಾದ್ರೆ ನೂರ್ ವರ್ಷದ ಹಿಂದ ಹೋಗ್ತಾರೆ ಐದ್ನೂರು ವರ್ಷದ ಹೋಗ್ತಾರೆ ಇಲ್ಲ ಎರಡ್ ಸಾವಿರದ ನಲವತ್ತೇಳರದ ಕನಸನ್ ಹೇಳ್ತಾರೆ ಪ್ರಸ್ತುತವಾಗಿ ಭಾರತೀಯ ಏನು ಸಮಸ್ಯೆ ಎದುರಿಸ್ತಾ ಇದ್ದಾನೆ ಅವನಿಗೆ ಅವಶ್ಯಕತೆಗಳೇನಿದೆ ಅವ್ನು ನಿರುದ್ಯೋಗ ಹೇಗೆ ಕಾಡ್ತಾ ಇದೆ ಬೆಲೆ ಏರಿಕೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾಯಿಲ್ಲ ಇದು ನಿಜವಾಗ್ಲೂ ಆತಂಕ ತರಿಸ್ತುವಂಥದ್ದು ಬಟ್ ನಾವು ಇಲ್ಲಿವರೆಗೂ ಜನರಲ್ಲಿ ಮಾತಾಡಿಸಿದಾಗ ಅಂಕಿಅಂಶಗಳು ನೋಡಿದಾಗ ಎಲ್ಲ ಈ ರೀತಿ ಕಂಡು ಬರ್ತಾ ಇಲ್ಲ ಯಾಕಂದರೆ ನಲವತ್ತೇಳರ ಕನಸು ಇಲ್ಲವ್ರಿಗೆ ಐದುನೂರು ವರ್ಷದ ಇತಿಹಾಸನವ್ರು ಬೇಕಾಗಿಲ್ಲಕ್ಕ ಇತಿಹಾಸನ ನಾವು ನೋಡಿ ಕಲಿಬೋದು ಹೊರತು ಅದನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ಜನರ ಸಮಸ್ಯೆಗಳೇನು ಮುಖ್ಯವಾಗಿ ಕಾಣಿಸುತ್ತೆ ಎಸ್ಪೆಷಲಿ ನಾರ್ತ್ ಕರ್ನಾಟಕದ ನಾವು ಹದಿನಾಲ್ಕು ಕ್ಷೇತ್ರಗಳ ಇಟ್ಟು ಒಂದು ಇಟ್ಕೊಂಡು ಮಾತಾಡೋಣ ಒಟ್ಟಾರೆಯಾಗಿ ನಾರ್ತ್ ಅಂದರೆ ಉತ್ತರ ಕರ್ನಾಟಕದ ಎಲ್ಲ ತಗೊಂಡು ನೋಡಿದಾಗ ಬಹುತೇಕವಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ನೋಡ್ತೀವಿ ಮತ್ತು ಬಾಂಬೆ ಕರ್ನಾಟಕ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಚುನಾವಣೆಗೆ ಹೋಗ್ತಾ ಇದೆ ಈ ಕ್ಷೇತ್ರಗಳು ಇಲ್ಲಿ ಹೈದರಾಬಾದ್ ಕರ್ನಾಟಕ ನಮಗೆ ಈಗಾಗಲೇ ಗೊತ್ತಿರೋದೇ ಕರ್ನಾಟಕದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶ ಇಲ್ಲಿ ನೀವು ನಿರುದ್ಯೋಗದ ಬಗ್ಗೆ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮತ್ತು ಬೆಲೆ ಏರಿಕೆ ಬಗ್ಗೆ ಮಾತಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಬೆಲೆ ಏರಿಕೆ ನಿಮ್ಗೆ ಜಾಸ್ತಿ ಆಗಿದೆ ಅಂತೇಳಿ ತೊಂಬತ್ತು ಪರ್ಸೆಂಟ್ ಜನ ಜನತೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ತೊಂಬತ್ತು ಪರ್ಸೆಂಟ್ ಇದು ಯಾವುದೇ ಒಂದು ಏನೋ ಚುನಾವಣೆಗೆ ಹೋಗ್ತಾ ಇರುವಂಥ ಒಂದು ಮ ಮತದಾರರು ತೊಂಬತ್ತು ಪರ್ಸೆಂಟ್ ಬೆಲೆ ಏರಿಕೆ ಹೇಳ್ತಿದಾರೆ ಅದೊಂದು ದೊಡ್ಡ ವಿಷಯ ಅದು ಆ್ಯಕ್ಚುಲಿ ಅದು ಏನೋ ತ ಜಿ ತಮ್ಮ ಜೀವನ ಏನೋ ಅನುಭವಿಸ್ತಾ ಇರೋದಂಥದ್ದು ಕಷ್ಟಗಳದ ಕಷ್ಟ ನೈಂಟಿ ಪರ್ಸೆಂಟ್ ಇದೆ ಅಂತ ಹೇಳಿದಾಗ ಅಲ್ಲಿ ನಮಗೊಂದು ನಿರ್ದಿಷ್ಟವಾಗಿ ಒಂದು ಸೂಚನೆ ಸಿಗುತ್ತೆ ಸೂಚನೆ ಅಂದರೆ ಅದೊಂದು ಡೈರೆಕ್ಷನ್ ಸಿಗುತ್ತೆ ಈ ಡೈರೆಕ್ಷನ್ ಅಂದರೆ ಈ ಚುನಾವಣೆ ಒಟ್ಟಾರೆಯಾಗಿ ನೋಡಿದಾಗ ನಾವು ಇದು ಒಂದು ವರ್ಗ ಏನೋ ಚುನಾವಣೆ ಆಗ್ತಾ ಇದೆಯೇನೋ ಅಂತ ಒಂದು ಡೈರೆಕ್ಟ್ ಅಂದರೆ ನಮ್ಮ ಇನ್ಫ್ಲೂಯೆನ್ಸ್ ಏನು ಬರುತ್ತೆ ಅಂದರೆ ನಾವು ಇದುವರೆಗೂ ನಾವು ಸ್ಟಡೀಸ್ ಮಾಡಿರೋದ್ರಲ್ಲಿ ಇದೊಂದು ಅಂದರೆ ಕ್ಲಾಸ್ ಎಲೆಕ್ಷನ್ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ ನೀವು ಪ್ರೈಸ್ ರೈಸ್ ನೋಡಿದಾಗ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಏಯ್ಟಿ ಫೈವ್ ಪರ್ಸೆಂಟು ಜನತೆ ಪ್ರೈಸ್ ರೈಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದರಲ್ಲಿ ನಿರ್ದಿಷ್ಟವಾಗಿ ಯಾರು ಕಾರಣ ಅಂತ ಹೇಳಿದ್ರೆ ಫಾರ್ಟಿ ಫೈವ್ ಪರ್ಸೆಂಟು ಬಿ ಜೆ ಪಿ ಅಂತ ಹೇಳ್ತಾರೆ ಇಪ್ಪತ್ತ್ಮೂರು ಪರ್ಸೆಂಟ್ ಕಾಂಗ್ರೆಸ್ ಅಂತ ಹೇಳ್ತಾರೆ ಎಲ್ಲರೂ ಅಂತ ಇಪ್ಪತ್ತು ಪರ್ಸೆಂಟ್ ಹೇಳ್ತಾರೆ ಅಂದರೆ ಒಟ್ಟಾರೆಯಾಗಿ ಕಾರಣ ಬಿಜೆಪಿನ ಅಂತ ನಾವು ಪಿನೂ ಬರುತ್ತೆ ಉತ್ತರ ಕರ್ನಾಟಕದ ಜನ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಜನ ಈ ಬೆಲೆ ಏರಿಕೆ ಅಂತ ಹೋಗಿದ್ದಾರೆ ಒಂದು ಕಡೆ ಮಳೆ ಇಲ್ಲ ಬರಗಾಲ ಬರ ಪರಿಹಾರ ಸಿಕ್ಕಿಲ್ಲ ಅವರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ ಅವರಿಗೆ ಅದ್ರ ನಂತರ ಬೆಲೆ ಏರಿಕೆ ತುಂಬಾ ಹೊಡೆತ ಕೊಡ್ತಾ ಇದೆ ಬೆಲೆ ಏರಿಕೆ ಒಂದೇ ಅಂತಲ್ಲ ಆದರೆ ಅದೇ ರೀತಿಯಾಗಿ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಯಾವ ಪ್ರಮಾಣದಲ್ಲಿದೆ ಅಂತ ಹೇಳಿದ್ರೆ ನಲ್ವತ್ ಅಂದರೆ ಕೇಂದ್ರ ಸರ್ಕಾರದ ಏನೋ ಅಂಕಿಅಂಶನ ಹೇಳುತ್ತೆ ನಲವತ್ತೈದು ವರ್ಷಗಳಿಂದ ಇಷ್ಟೊಂದು ನಿರುದ್ಯೋಗ ಈ ಏನೋ ಈ ಪ್ರಮಾಣದಲ್ಲಿ ನಿರುದ್ಯೋಗ ಇರಲಿಲ್ಲ ಅಂತ ಹೇಳ್ತಾರೆ ಕಾಡಿರಲಿಲ್ಲ ಅಂತ ಇದನ್ನು ಅಂದರೆ ಮೂವತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಏನೋ ಅನ್ಎಂಪ್ಲಾಯ್ಮೆಂಟ್ಗೆ ನಾವು ಏನೋ ಅದು ನಮ್ಮ ಬಾಧೆ ನಾವು ಬಾಧಿತರಾಗಿದ್ದೀವಿ ಅದರನ್ನು ನೋಡಿ ನಾವು ಏನೋ ಇದು ಏನೋ ಚುನಾವಣೆಗೆ ಹೋಗ್ತಿದ್ದೀವಿ ಮತ್ ಮತದಾನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಇಪ್ಪತ್ತು ಪರ್ಸೆಂಟು ಏನೋ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರೆ ಹದಿನೇಳು ಪರ್ಸೆಂಟ್ ಎಲ್ಲರೂ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಮತ್ತು ನಾವು ವಿಚಾರ ಮಾಡಿದ್ರೆ ಐವತ್ತೇಳು ಪರ್ಸೆಂಟ್ ಹೌದು ಹೌದು ಮುಖ್ಯವಾಗಿ ಆಡಳಿತ ಪಕ್ಷ ಬಿಜೆಪಿನೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಇನ್ನೊಂದು ಮುಖ್ಯ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನಿರುದ್ಯೋಗದಲ್ಲೂ ಕೃಷಿ ಏನೋ ಒಂದು ಸ್ವಲ್ಪ ಉದ್ಯೋಗ ಸಿಗ್ತಾ ಇದೆ ಅಂದರೆ ಅನಕ್ಷರಸ್ಥರಿಗೆ ಉದ್ಯೋಗ ಸಿಗ್ತಾ ಇದೆ ಯಾರು ಎಜುಕೇಟೆಡ್ ಆಗಿದ್ದಾರೆ ಸ್ಕಿಲ್ಡ್ ಆಗಿದ್ದಾರೆ ಅವರಿಗೆ ನಿರುದ್ಯೋಗ ತುಂಬ ಕಾಡ್ತಾ ಇದೆ ಅಂದರೆ ಎಲ್ಲಿ ಓಪನ್ ಆಗ್ತಾಯಿಲ್ಲ ಗೌರ್ಮೆಂಟ್ ರಿಕ್ರೂಟ್ಮೆಂಟು ನಡೀತಾ ಇಲ್ಲ ಪ್ರೈವೇಟಲ್ಲೂ ರಿಕ್ರೂಟ್ಮೆಂಟ್ಗಳು ತುಂಬ ಕಡಿಮೆ ಆಗಿರೋ ಸ್ಪಷ್ಟವಾಗಿ ಕಂಡು ಬರ್ತಾಯಿದ್ದು ಈಗ ಅಂದರೆ ಕೇಂದ್ರ ಸರ್ಕಾರವೇ ಆ ಅಂಕಿಅಂಶ ನನ್ನ ಹತ್ರ ಸಾರಿ ಆ ಅಂಕಿಅಂಶ ನನ್ನ ಹತ್ರ ಇಲ್ಲ ಒಂಬತ್ತು ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಅಂತ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳ್ತಾವೆ ನಮಗೆ ಸೊ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲಿ ಅದನ್ನೆಲ್ಲ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ನಮ್ಗೆ ಈಗಾಗಲೇ ಒಂದ್ ಅಂದಾಜಿದೆ ಇದೆ ಸೊ ಈಗ ಕಾಂಗ್ರೆಸ್ ಬಿಜೆಪಿಯವ್ರ ಏನ್ ಹೇಳ್ತಿದಾರೆ ನಿರುದ್ಯೋಗದ ಬಗ್ಗೆ ಕೇಳಿದಾಗ ಬಿಜೆಪಿಯವರು ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ತಿಲ್ಲ ಅಂದ್ರೆ ಕೆಲಸ ಸೃಷ್ಟಿ ಮಾಡ್ತೀವಿ ಅವು ಅಂತ ಹೇಳ್ತಾರೆ ವಾತಾವರಣ ಸೃಷ್ಟಿಸ್ತೀವಿ ಸೃಷ್ಟಿಸ್ತೀವಿ ಕೆಲಸ ಸಿಗುತ್ತೆ ಸಿಗಬಹುದು ಚಾನ್ಸಸ್ ಇದೆ ಕೊನೆಗೆ ಅವ್ರು ಅವ್ರು ಹೇಳ್ದಂಗೆ ಪಕೋಡಾ ಎಕನಾಮಿಕ್ಸ್ ಗೆ ಹೋಗ್ತಾರ ಅವರು ಅಂದ್ರೆ ಏನು ಇಲ್ ಏನು ಮಾಡದೆ ಇರಬೇಕಾದ್ರೆ ಏನಾದ್ರು ತೋರ್ಸ್ಕೊಬೇಕು ಅಂದಾಗ ಅವರು ಹೇಳಿದ್ದು ತುಂಬ ಅದು ಅವಮಾನಕರ ಅಂದರೆ ಯಾರ ಗ್ರ್ಯಾಜುಯೇಟ್ಗೆ ಅಂದರೆ ನೀವು ಈ ಏನೋ ನಿಮ್ಮ ಸ್ಟುಡಿಯೋ ಇಂದ ಆಚೆ ಈ ಸಂದರ್ಶನದಲ್ಲಿ ಹೇಳೋದು ಇದು ಇದೇ ಸ್ಟುಡಿಯೋ ಇಂದ ಆಚೆ ಯಾರಾದರೂ ಬಜ್ಜಿ ಬೋಂಡ ಹಾಕೊಂಡು ದಿನಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂಪಾದಿಸ್ತಾ ಏನಂದ್ರೆ ಅದು ಉದ್ಯೋಗ ಅಲ್ವಾ ಅಂತ ಕೇಳ್ತಾರೆ ಅದು ಅಂದರೆ ದೇಶದ ಪ್ರಧಾನಿ ಆ ಥರ ಮಾತಾಡ್ಬೋದು ಸೊ ಈ ರೀತಿಯಾದಂತಹ ಪ್ರಧಾನಮಂತ್ರಿ ಅವರು ದಿನ ಸುಳ್ಳು ಹೇಳ್ತಾ ಹೋಗೋದು ಒಂದು ಉದ್ಯೋಗ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅವರು ಅಂದ್ರೆ ಅಂದ್ರೆ ಅದು ಒಂದು ಇದು ಈ ಪಿ ಆರ್ ಏಜೆನ್ಸಿ ಅನ್ನೋ ರೀತಿಯಲ್ಲಿ ಇರುತ್ತಲ್ವಾ ಅದನ್ನ ಏನು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಸಬೂಬ್ ಕೊಡುವಂತದ್ದು ಮಾಡಬಾರ್ದು ಯಾವುದೇ ಪಕ್ಷ ಆಗಲಿ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜನತಾ ದಳ ಇರ್ಬೋದು ಆದರೆ ಈ ರೀತಿ ಒಂದು ಉಡಾಫೆಗೆ ಉತ್ತರಗಳು ಕೊಡಬಾರ್ದು ಜನತೆಗೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಕರಪ್ಷನ್ನು ನೀವು ನೋಡಿದ್ರೆ ಕರಪ್ಷನ್ ಆಮೇಲೆ ಹೋಗೋಣ ಅಂತ ಇದನ್ನು ಉತ್ತರ ಕರ್ನಾಟಕದಲ್ಲಿ ನೀವು ಕ್ಷೇತ್ರ ನೋಡಿ ಬಂದಿದಾರೆ ಹುಬ್ಬಳ್ಳಿ ಹಾಡ್ಕು ಹೋಗಿದ್ರಿ ಅಲ್ಲಿ ನೇಹಾ ಪ್ರಕರಣದ ಬಗ್ಗೆ ನಾವು ಮಾತಾಡಿದ್ವಿ ಈಗ ಬಟ್ ಅಲ್ಲಿ ಪ್ರೈಸ್ ರೈಸು ಅಥವಾ ಏನು ಬೆಲೆ ಏರಿಕೆ ಹೆಚ್ಚಿಗೆ ಆಗ್ತಾ ಇನ್ಫ್ಲೇಷನು ಅಥವಾ ನಿರ ನಿರುದ್ಯೋಗ ಆ ಜನರ ಸಮಸ್ಯೆ ಎಷ್ಟು ಕಾಡ್ತಾ ಇದೆ ಅವರಿಗೆ ನಾವು ಉತ್ತರ ಇಂಪಾರ್ಟೆಂಟ್ ಆಗಿದೆಯೋ ಅಥವಾ ಪ್ರೈಸ್ ರೈಸು ಬೆಲೆ ಉತ್ತರ ಕರ್ನಾಟಕದ ಕಡೆ ಓಡಾಡ್ತಾ ಹಲವಾರು ಮಂದಿ ಜನಸಾಮಾನ್ಯರನ್ನ ಮಾತಾಡಿಸಿದಾಗ ನೇಹ ಪ್ರಕರಣ ಆದ ಪ್ರಾರಂಭದಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ಸ್ವಲ್ಪ ಆ ರೀತಿ ನೇಹಾ ಪ್ರಕರಣ ಮುಖ್ಯ ಆದಂಗೆ ಅನ್ನಿಸೋ ಥರ ಅವ್ರಿಗೆ ಒಂದು ಸ್ವಲ್ಪ ಭಾವ ಇತ್ತು ಬಿ ಜೆ ಪಿಯವರು ಅದನ್ನ ತುಂಬ ಹೈಪ್ ಕೊಟ್ಟ ಥರ ಮಾಡಿದ್ರಿಂದ ಆದರೆ ಬರ್ತಾ ಬರ್ತಾ ಅವರು ಅದನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತಾಗಿದೆ ಮತ್ತು ಉತ್ತರ ಕರ್ನಾಟಕ ಸೌತ್ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಬಡತನ ಮತ್ತು ನಿರುದ್ಯೋಗ ಜಾಸ್ತಿ ಇರೋ ಕಾರಣಕ್ಕೂ ಕೂಡ ಅವರಿಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಅತಿ ಹೆಚ್ಚು ಬಾಧಿಸ್ತಾ ಇರ್ತಕ್ಕಂಥ ವಿಷಯ ಹಾಗಾಗಿ ಅವರು ಉತ್ತರ ಕರ್ನಾಟಕದ ಬಹುತೇಕ ಮಂದಿ ಹತ್ರ ಮಾತಾಡಿದಾಗ ಬಂದಂಥ ಅಭಿಪ್ರಾಯ ಒಟ್ಟಾರೆಯಾಗಿ ಏನು ಅಂತಂದರೆ ನಮಗೆ ಬೆಲೆ ಏರಿಕೆಯಿಂದ ಕಷ್ಟ ಆಗಿದೆ ಹಾಗಾಗಿ ನಮಗೆ ಈ ಬೆಲೆ ಏರಿಕೆಯ ಹೊಡೆತ ಮತ್ತು ಈ ಸಾರಿ ಬಂದಿರತಕ್ಕಂಥ ಬರಗಾಲದ ಹೊಡೆತ ಇವೆರಡನ್ನೂ ಒಂದು ಮಟ್ಟಕ್ಕಾದರೂ ತಡ್ಕೊಳ್ಳೋಕ್ಕೆ ಆಗಿದ್ದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಹಾಗಾಗಿ ಅವರ ದೃಷ್ಟಿ ಈ ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಬೆಲೆ ಏರಿಕೆ ನಿಜಕ್ಕೂ ಬಾಧಿಸಿದೆ ಅವರಿಗೆ ಮೊದಲೇ ಕಷ್ಟ ಇದ್ದರೂ ಇನ್ನೂ ಬಾಧಿಸಿದೆ ನಿರುದ್ಯೋಗ ಬಾಧಿಸಿದೆ ಜೊತೆಗೆ ಬರಗಾಲ ಬಂತು ಇಷ್ಟಕ್ಕೂ ಒಂದು ಮಟ್ಟಕ್ಕೆ ಇದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಗ್ಯಾರಂಟಿ ಯೋಜನೆಗಳಿಂದ ಅನ್ನೋ ಕಾರಣಕ್ಕೆ ಮಹಿಳೆಯರಂತೂ ಆಲ್ಮೋಸ್ಟ್ ಬಹುತೇಕ ಮಹಿಳೆಯರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಿಂದ ಜಾಸ್ತಿ ಮಹಿಳೆಯರು ಪುರುಷರಲ್ಲೂ ಗಣನೀಯವಾದ ಮಂದಿ ಈ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ ಹಾಗಾಗಿ ಅಲ್ಲಿ ನೇಹ ಪ್ರಕರಣ ಶುರುವಿನಲ್ಲಿ ಮೂರ್ನಾಲ್ಕು ದಿನ ಅಷ್ಟೇ ಮುಖ್ಯವಾಗಿ ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವ್ರ ಚುನಾವಣೆ ಮೇಲೆ ಬಹುತೇಕ ನಿರ್ಧಾರ ಮಾಡುವಂಥದ್ದು ಏನು ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ನಿರುದ್ಯೋಗ ಜಾಸ್ತಿ ಆಗಿರ್ತಕ್ಕಂಥದ್ದು ಅದ್ರ ಜೀವನ ಕಷ್ಟ ಆಗಿದೆಯಲ್ಲ ಅದು ಅವ್ರಿಗೆ ಮುಖ್ಯ ಚುನಾವಣಾ ವಿಷಯವಾಗಿ ಕಾಡ್ತಾ ಇದೆ ಮತ್ತು ಅದಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಮಟ್ಟಿಗೆ ಹೌದು ಇದರಿಂದ ನಮ್ಗೆ ಅನುಕೂಲ ಆಯಿತು ಅನ್ನೋ ಭಾವನೆನೂ ಇದೆ ಹಾಗಾಗಿ ಈ ವಿಷಯ ಮುಖ್ಯವಾಗಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನಿಸ್ತದೆ ಎಲ್ಲವನ್ನೂ ನೀವು ಡಾಟಾದಲ್ಲೇ ನೋಡ್ತೀರಾ ಈಗ ನೇಹಾ ಕೊಲೆ ಆದಮಂತಲೂ ನೀವು ಡಾಟಾ ಜನರ ನಾಡಿ ಮಾಡ್ತಾ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಡಾಟಾ ಕಲೆಕ್ಟ್ ಮಾಡಿದ್ರಿ ಅದು ಒಂದು ಇಂಪಾರ್ಟೆಂಟು ಅದ್ರ ಜೊತೆಗೆ ನಾನು ಎರಡು ಕ್ವಶನ್ ಮಿಕ್ಸ್ ಮಾಡಿಬಿಡ್ತೇನೆ ಅದೇ ಭಾಗದಲ್ಲಿ ಆಗಿರೋದ್ರಿಂದ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಪ್ರಮಾಣ ಅಂದರೆ ಅವ್ರಿಗೊಂದು ಭಯ ಇದೆ ಅಕಸ್ಮಾತ್ ಈ ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾರೆ ರಾಜ್ಯ ಸರ್ಕಾರ ಸೋತ್ರೆ ಇವೆರಡೂ ನಿಲ್ಲಿಸಿಬಿಡ್ತಾರೆ ಅನ್ನೋ ಭಯ ಅಲ್ಲಿ ಜನಕ್ಕೆ ಕಾಡ್ತಾ ಇದೆಯಾ ಅದರಲ್ಲಿ ನಿಮ್ಮ ಡಾಟಾದಿಂದ ಏನಂದ್ರೆ ಇದು ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಯಾಕಂದರೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಬಂದರೂ ಅವರು ಇನ್ನೊಂದಿಷ್ಟು ಈ ರೀತಿಯ ಕೊಡುಗೆಗಳನ್ನು ಕೊಡ್ತೀವಿ ನಾವು ಸೋಷಿಯಲ್ ಸ್ಕೀಮ್ ವೆಲ್ಫೇರ್ ಸ್ಕೀಮ್ಗಳನ್ನು ಮಾಡ್ತೇವೆ ಅಂತ ಈಗಾಗಲೇ ಅವ್ರು ಮ್ಯಾನಿಫೆಸ್ಟೋಲ್ಲಿ ಹೇಳಿದಿರೋದ್ರಿಂದ ಇವರು ಬರದೇ ಹೋದರೆ ಅದು ನಿಲ್ಲೋ ಚಾನ್ಸಸ್ ಇದೆ ಅನ್ನೋ ಭಯನೂ ಕಾಡ್ತಾಯಿದೆಯಾ ಇದು ನಿರ್ದಿಷ್ಟವಾಗಿ ಆ ಥರ ಜಡ್ಜ್ ಮಾಡೋಕ್ಕಾಗಲ್ಲ ಆದರೆ ಗ್ಯಾರಂಟಿ ಪರವಾದಂಥ ಒಂದು ಏನು ಒಂದು ಒಳ್ಳೆ ಅಭಿಪ್ರಾಯ ಇದೆ ಜನರಲ್ಲಿ ಅದು ತುಂಬ ದೊಡ್ಡದಾಗಿದೆ ಯಾವುದೇ ಒಂದು ಇಶ್ಯೂ ಬಗ್ಗೆ ಜನ ಒಂದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾತಾಡಿದಾಗ ಅಂದರೆ ಅದನ್ನು ಇಷ್ಟಪಡ್ತಿದ್ದೀವಿ ಅದನ್ನ ಇಷ್ಟಪಟ್ಟು ನಾವು ಈ ರೀತಿ ಒಂದು ಮತದಾನ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ಆ ಪ್ರಭಾವ ಎಷ್ಟು ಮಟ್ಟಿಗಿರುತ್ತೆ ಅದು ಅದೇ ಆ್ಯಕ್ಚುಲಾಗಿ ಅದೇ ಥರ ಮತದಾನ ಮಾಡ್ತಾರ ಅನ್ನೋದು ಎರಡನೇ ಪ್ರಶ್ನೆ ಆದರೆ ಐವತ್ನಾಲ್ಕು ಪರ್ಸೆಂಟ್ ಜನ ನಾವು ಗ್ಯಾರಂಟಿಗೆ ಮತದಾನ ಆಗ್ತೀವಿ ಅಂತ ಹೇಳ್ತೀರ ಅದು ದೊಡ್ಡ ಪ್ರಮಾಣ ನಾವು ಆಗಲೇ ಸರ್ವೆ ನಮ್ಮ ಹಳೆಯ ಸರ್ವೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ದೀರ್ಘವಾಗಿ ಚರ್ಚೆ ಮಾಡಿದ್ವಿ ಮೋದಿ ಪಾಪ್ಯುಲಾರಿಟಿ ಇರ್ಬೋದು ಅಥವಾ ಬೇರೆ ಬೇರೆ ಇಶ್ಯೂಗಳು ಇರ್ಬೋದು ಇದೇ ಪ್ರಮಾಣ ಎಲ್ಲೇ ಇಶ್ಯೂ ಇದೆ ಆಗಿದೆ ನೀವು ನಿರ್ದಿಷ್ಟವಾಗಿ ನೇಹಾ ಪ್ರಕರಣಕ್ಕೆ ನಾವು ಒಂದು ಸರ್ವೆ ಮಾಡಿದ್ವಿ ಅದರಲ್ಲಿ ಅಂದರೆ ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲೇ ಮಾಡಿದ್ವಿ ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ವಿ ಸಾವಿರದ ಇನ್ನೂರು ಸ್ಯಾಂಪಲ್ ಸೈಜಲ್ಲಿ ನಾವು ಆ ಸರ್ವೆ ಮಾಡಿದ್ವಿ ಆ ಸರ್ವೆಯಲ್ಲಿ ನಾವು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಬಹುತೇಕವಾಗಿ ಅಂದರೆ ಐವತ್ನಾಲ್ಕು ಪರ್ಸೆಂಟ್ ಜನತೆ ಈ ನೇಹ ಒಂದು ಘಟನೆ ಏನಿದೆ ಅದು ದುರಸ್ ದುರದೃಷ್ಟಕರ ಅದನ್ನು ರಾಜಕೀಯಗೊಳಿಸಬಾರ್ದು ಅಂತ ಐವತ್ನಾಲ್ಕು ಪರ್ಸೆಂಟ್ ಜನ ಹೇಳ್ ಜನ ಹೇಳ್ತಾರೆ ಅದೇ ರೀತಿ ಈ ಏನೋ ಒಂದು ಕ್ರೂರವಾದ ಒಂದು ಘಟನೆ ಅಂದರೆ ಅದು ತುಂಬ ದುರ್ಘಟನೆ ಕ್ರೌರ್ಯ ಇದೆ ಅದಕ್ಕೆ ಅತ್ಯಂತ ಕ್ರೌರ್ಯದಿಂದ ಕೂಡಿದಂಥ ಘಟನೆ ಅದನ್ನು ಬಿ ಜೆ ಪಿ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದೆ ಅಂತ ಇಪ್ಪತ್ತೆರಡು ಪರ್ಸೆಂಟ್ ಜನ ಹೇಳ್ತಾರೆ ಮೂರನೇದಾಗಿ ಅಂದರೆ ಕಾಂಗ್ರೆಸ್ ತನ್ನ ನೀತಿಗಳಿಂದನೇ ಈ ರೀತಿ ಘಟನೆಗಳಾಗ್ತಾ ಇದೆ ಅಂತ ಹದಿನೇಳು ಪರ್ಸೆಂಟ್ ಜನ ಹೇಳ್ತಾರೆ ಈ ಹದಿನೇಳು ಪರ್ಸೆಂಟ್ ಯಾರು ಅಂತ ಹೇಳಿದಾಗ ಹುಡುಕಿದಾಗ ಹದಿನೇಳು ಪರ್ಸೆಂಟು ಜನತೆ ಬಹುತೇಕವಾಗಿ ಬಿ ಜೆ ಪಿಗೆ ಮತದಾನ ಹಾಕುವಂಥ ಮತದಾರರು ಅಥವಾ ಆ ಕಡೆ ಒಲವಿರುವ ಒಲವಿರೋರು ಮತದಾರ ಅಥವಾ ನಾವು ಅದನ್ನು ನಿರ್ದಿಷ್ಟವಾಗಿ ಪ್ರಶ್ನೆ ಕೇಳಿದಾಗ ಇದನ್ನು ಕೇಳ್ತೀವಿ ನೀವು ಯಾವ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅಂತ ಆಗ ಆ ಬಿ ಜೆ ಪಿಗೆ ಮತದಾರ ಹಾಕೋರಲ್ಲಿ ಹೆಚ್ಚಿಗೆ ಈ ಇದು ಫೀಲಿಂಗ್ ಇದೆ ಬಟ್ ಬೇರೆ ಎಲ್ಲರ್ಗು ಅದಿಲ್ಲ ಆದರೆ ಬಿ ಜೆ ಪಿ ಮತದಾನ ಹಾಕೋರಲ್ಲೂ ಅರ್ಧ ಅರ್ಧ ಅಂದರೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನ ಇದು ಏನೋ ದುರದೃಷ್ಟಕರ ಈ ಘಟನೆ ದುರದೃಷ್ಟಕರ ಇದನ್ನು ರಾಜಕೀಯಗೊಳಿಸ್ಬಾರ್ದು ಅಂತಲೇ ಹೇಳ್ತಾರೆ ಸೊ ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದು ನನಗೆ ಡೌಟ್ ಇದೆ ಯಾಕೆ ಅಂತ ಹೇಳಿದ್ರೆ ಇದನ್ನು ಅಮಿತ್ ಶಾ ಅವರು ನಮ್ಮ ಏನೋ ದೇಶದ ಗೃಹ ಮಂತ್ರಿಯವರು ಗೃಹ ಮಂತ್ರಿ ಏನೋ ಸಂಸತ್ನಲ್ಲಿ ಇದೇ ಪ್ರಶ್ನೆ ಲವ್ ಜಿಹಾದ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಲವ್ ಜಿಹಾದ್ ಅನ್ನೋದನ್ನು ಕಾರ ಕಾನೂನಲ್ಲಿ ನಾವು ಹೇಳಕ್ ಬರೋದಿಲ್ಲ ಇದುವರೆಗೂ ಒಂದು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಅದೇ ಗೃಹ ಮಂತ್ರಿ ಬಂದ್ಬಿಟ್ಟು ಏನೋ ನೇಹವ್ರ ಮನೆಗೆ ಭೇಟಿ ಕೊಟ್ಟು ಇದು ಲವ್ ಜಿಹಾದ್ ಕೇಸು ಕರ್ನಾಟಕ ಸರ್ಕಾರ ಇದನ್ನ ಇದು ಮಾಡಬೇಕು ಅನ್ನೋ ಒಂದು ರಾಜಕೀಯಗೊಳಿಸ್ತಾ ಇರೋದಿದೆ ಇದು ದುರದೃಷ್ಟಕರ ಇದು ಅಂದರೆ ಇದು ದೇಶದಲ್ಲೇ ಒಂದು ಏನೋ ಅಂತ ಹೇಳಿದ್ರೆ ಒಂದು ಸಾವಿನ ಮೇಲೆ ರಾಜಕೀಯ ಮಾಡೋದು ಒಂದು ಅತ್ಯಂತ ಹೀ ಹಾ ಹೌದು ನಿಜವಾಗ್ಲೂ ನೇಹಾ ಅಂತ ಒಬ್ಬ ವಿದ್ಯಾರ್ಥಿನಿ ಇನ್ನು ಭವಿಷ್ಯ ಕಾಣಬೇಕಾದವಳು ಒಂದು ದೊಡ್ಡ ದುರದೃಷ್ಟ ಘಟನೆ ಅದು ಅವರಿಬ್ಬರ ನಡುವೆ ವೈಯಕ್ತಿಕ ಸಂಬಂಧ ಏನಿತ್ತು ಏನೇ ಇದ್ದರೂ ಕೂಡ ಅದು ಗೌರವ ಕೊಡಬೇಕಾಗಿತ್ತು ಆ ವ್ಯಕ್ತಿ ಅದನ್ನು ಕೊಲೆ ಮಾಡಲಿಕ್ಕೆ ಹೋಗಿರೋದು ಅಪರಾಧ ಅವನಿಗೆ ಈ ನೆಲದ ಏನು ಕಾನೂನಿದೆ ಅಲ್ಲಿ ಗರಿಷ್ಠ ಮಟ್ಟದ ಶಿಕ್ಷೆ ಆಗಬೇಕು ಆ ಅದನ್ನು ಆ ಕೇಸ್ಗೆ ಅಲ್ಲಿಗೆ ಬಿಟ್ಟು ಮತ್ತೆ ನಾವು ರಾಜಕೀಯಕ್ಕೆ ಮಾಡೋದಾದರೆ ಯಾಕಂದರೆ ರಾಜಕೀಯ ಯಾವುದೋ ಹೆಡದ ಮೇಲೆ ನಡಿಬಾರ್ದು ಸಮಸ್ಯೆಗಳು ಮತ್ತು ಸ ಕನಸುಗಳ ಮೇಲೆ ನಡಿಬೇಕು ದೇಶದ ಸಮ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ತಗೊಂಡು ನಡಿಬೇಕಾಗತ್ತೆ ಈ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎರಡು ಸಾವಿರದ ಹದಿನೆಂಟು ಹದಿನಾಲ್ಕರಲ್ಲಿ ಕರಪ್ಷನ್ ಆ್ಯಂಟಿ ಕರಪ್ಷನ್ ಮೂವ್ಮೆಂಟ್ನಿಂದ ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಲೆಕ್ಟ್ರಲ್ ಬಾಂಡ್ ಬಂದಮೇಲೆ ತುಂಬ ನೀವು ಅದರ ಬಗ್ಗೆ ಸ್ಟಡಿ ಮಾಡಿದ್ದೀರಾ ರಾಜ್ಯಕ್ಕಾದ ಟ್ಯಾಕ್ಸ್ ಅನ್ಯಾಯೂ ನಿಮ್ಗೆ ತುಂಬ ಅಂಕಿಅಂಶಗಳ ಸಮೇತ ವಿವರಿಸ್ತಾ ಇದ್ದೀರಾ ಮತ್ತು ಕರಪ್ಷನ್ಲ್ಲೂ ಏನು ಇಲ್ಲಿವರೆಗೂ ಮೋದಿ ಕಳಂಕ ರೈತರ ಕಂಡು ಇದ್ದೋ ಜನಕ್ಕೆ ಎಲೆಕ್ಟ್ರಲ್ ಬಾಂಡ್ ಬಂದ ಮೇಲೆ ಆ ಕಳಂಕ ಹತ್ತಿದೆ ಅವ್ರಿಗೆ ಬಿ ಜೆ ಪಿ ಪಾಲುದಾರ ಆಗಿದೆ ಎಲೆಫ್ಟ್ನಲ್ ಬಾಂಡಲ್ಲಿ ಅದರಲ್ಲಿ ಮೋದಿನೂ ಪಾಲುದಾರ ಆಗಿದ್ರು ಅಂತ ಭಾಳ ಜನ ಈಗಾಗಲೇ ಹೇಳಿದ್ದಾರೆ ಇದು ನಾರ್ತ್ ಕರ್ನಾಟಕದಲ್ಲಿ ಹೇಗೆ ಕಂಡು ಬಂತು ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಚುನಾವಣಾ ಬಾಂಡ್ ವಿಷಯ ಪರ್ಟಿಕ್ಯುಲರಾಗಿ ಜನಕ್ಕೆ ಇನ್ನೂ ಸರಳವಾಗಿ ಅರ್ಥ ಆಗುವ ಮಟ್ಟಕ್ಕೆ ರೀಚ್ ಆಗಿಲ್ಲ ಬರೀ ನಾರ್ತ್ ಕರ್ನಾಟಕ ಅಲ್ಲ ಬೇರೆ ಕಡೆಗಳಲ್ಲೂ ಅಷ್ಟೇ ಅದಕ್ಕೆ ಮುಖ್ಯ ಕಾರಣ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಹುತೇಕ ನ್ಯೂಸ್ ಟಿ ವಿ ನ್ಯೂಸ್ ಚಾನೆಲ್ಗಳು ಅದನ್ನು ಚರ್ಚೆ ಮಾಡಕ್ಕೆ ಹೋಗಿಲ್ಲ ವಸ್ತುನಿಷ್ಠವಾಗಿ ಚರ್ಚೆ ಮಾಡಿಲ್ಲ ಬೇಕು ಅಂತಲೇ ಚರ್ಚೆ ಮಾಡಿಲ್ಲ ಅದಕ್ಕೋಸ್ಕರನೇ ಗೋಧಿ ಮೀಡಿಯಾಗಳು ಅಂತ ಅನ್ನಿಸ್ಕೊಂಡಿರೋದವು ಏಕೆಂದರೆ ಅದನ್ನು ಸುಮ್ಮನೆ ಚರ್ಚೆ ಮಾಡಿದ್ರೂ ಕೂಡ ಅದು ಆ ಚುನಾವಣಾ ಬಾಂಡು ವಿಷಯ ಎಷ್ಟು ಸ್ಪಷ್ಟವಾಗಿದೆ ಮೋದಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಈ ಚುನಾವಣಾ ಬಾಂಡ್ ಆಗಿರೋದರಿಂದ ಅದರಲ್ಲಿ ಯಾವ ಡೌಟೂ ಇಲ್ಲ ಅದನ್ನು ಸುಮ್ಮನೆ ಚರ್ಚೆ ಮಾಡಿದ್ರೂ ಕೂಡ ನೋಡ್ತಾ ಇರೋರಿಗೆ ಹೌದು ಮೋದಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅರ್ಥ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೇ ಬಹುತೇಕ ಗೋಧಿ ಮೀಡಿಯಾಗಳು ಇದನ್ನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿಲ್ಲದೇ ಇರೋ ಕಾರಣಕ್ಕೆ ಜನಸಾಮಾನ್ಯರಿಗೆ ಇನ್ನೂ ವಿಷಯ ತಲುಪಿಲ್ಲ ವಿಷಯ ತಲುಪಿದ್ರೆ ವಿಷಯ ತಲುಪಿದ್ರೆ ಆ ವಿಷಯವನ್ನು ಅರ್ಥ ಮಾಡಿಕೊಂಡ ಯಾವ ಭಾರತೀಯನೂ ಕೂಡ ಮೋದಿಯವರಿಗೆ ಓಟ್ ಹಾಕಲ್ಲ ಯಾಕೆ ಅಂತಂದರೆ ವಿಷಯ ತಲುಪಿದ ತಕ್ಷಣ ಅರ್ಥ ಆಗುತ್ತೆ ಇದು ಇಡೀ ದೇಶದ ಭವಿಷ್ಯವನ್ನೇ ಹಾಳು ಮಾಡುವಂಥ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂತ ಮತ್ತು ಇನ್ನೂ ಒಂದೇನು ಅಂತಂದರೆ ಕೆಲವರು ಮಾತಾಡ್ತಾರೆ ಇದನ್ನ ಒಪ್ಕೊಳ್ಳೋರು ಭ್ರಷ್ಟಾಚಾರ ಅಂತ ಒಪ್ಕೊಳ್ಳೋರು ಏನು ಮಾತಾಡ್ತಾರೆ ಅದು ಮೋದಿ ತೊಗೊಂಡಿಲ್ಲ ದುಡ್ಡು ಪಕ್ಷಕ್ಕೆ ತೊಗೊಂಡಿರೋದು ಮೋದಿ ಇವನ್ ಇನ್ನೂ ಭ್ರಷ್ಟರಾಗಿಲ್ಲ ಅವ್ರೇನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಬಿ ಜೆ ಪಿಯ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮೋ ಚುನಾವಣಾ ಅನ್ನೋ ಸ್ಕೀಮ್ನ ಮಾಡೋಕ್ಕೆ ಹೋದಾಗ ಬೇರೆ ಎಲ್ಲ ದೇಶಗಳು ನಿಲ್ಲಿಸಿದ್ದಾರೆ ಈ ರೀತಿ ಕಾರ್ಪೊರೇಟ್ ಹಣ ತೊಗೊಳೋದನ್ನ ಇದರಿಂದ ದೇಶಕ್ಕೆ ತೊಂದರೆ ಆಗುತ್ತೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅಂತ ಹಾಗೆ ಚುನಾವಣಾ ಬಾಂಡ್ ಸ್ಕೀಮ್ ಹೋದಾಗ ಮೋದಿ ಏನಾದರೂ ಇಲ್ಲ ಈ ಚುನಾವಣಾ ಬಾಂಡ್ ಸ್ಕೀಮ್ ಮಾಡೋಕ್ಕೋದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ದೇಶ ಹಾಳಾಗುತ್ತೆ ಇದು ಮಾಡಬೇಡಿ ಅಂತ ಒಂದು ಮಾತು ಮೋದಿ ಹೇಳಿದ್ದಿದ್ರೆ ಅವರ ವಿರುದ್ಧ ಉಸಿರತ್ವ ಒಂದೇ ಒಬ್ಬ ತಾಕತ್ತು ಈ ಪಕ್ಷದಲ್ಲಿ ಒಬ್ಬನೇ ಒಬ್ಬನಿಗೂ ಇಲ್ಲ ಆದರೆ ಮೋದಿ ಅದನ್ನೇನು ಮಾತಾಡದೆ ಒಪ್ಪಿಕೊಂಡು ಮಾಡಿದರೆ ಒಪ್ಕೊಂಡಿದ್ದಾರೆ ಚುನಾವಣಾ ಬಾಂಡ್ ಮಾಡಕ್ಕೆ ಅಥವಾ ಮೋದಿ ಒಪ್ಪಿಗೆಯಿಂದನೇ ಯಾವುದೇ ಕಾರ್ಯ ಆಗೋದಿಲ್ಲ ಅನ್ನೋದು ಈಗ ಸುಪ್ರೀಂ ಕೋರ್ಟ್ ಅವರು ಅದಕ್ಕೆ ಪ್ರಯತ್ನ ಮಾಡ್ತಾ ಸಮ ಬಂದೆ ನಾನು ಮೋದಿ ಒಪ್ಪಿಗೆಲ್ಲದೆ ಯಾವುದು ಆಗಲ್ಲ ಮೋದಿ ಹೇಳಿದ್ರು ಅಂತೂ ಮಾಡದೇ ಯಾರಿಗೂ ಇಲ್ಲ ಮೋದಿ ಆಗಿದೆ ಚುನಾವಣೆ ಬಂಡು ಅಷ್ಟಾದ್ಮೇಲೆ ಇದು ಭ್ರಷ್ಟಾಚಾರ ಕಡೆ ಮಾಡಿಕೊಡತ್ತೆ ಭ್ರಷ್ಟಾಚಾರನ ಲೀಗಲೈಸ್ ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡದ ಮೇಲೂ ಅದನ್ನ ಸಮರ್ಥಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಮೋದಿ ನಿರ್ಮಲಾ ಸೀತಾರಾಮನ್ ಅಂಥವರು ಗೆದ್ರೆ ಪುನಃ ಅದನ್ನು ಜಾರಿಗೆ ತರ್ತೀವಿ ಅನ್ನೋತ್ರ ಮಾತಾಡ್ತಾ ಇದ್ದಾರಲ್ಲ ಇದು ತುಂಬ ಕ್ಲಿಯರಾಗಿ ತೋರಿಸುತ್ತೆ ಮೋದಿ ಮೋದಿನೇ ಈ ಚುನಾವಣಾ ಭ್ರಷ್ಟಾಚಾರದಲ್ಲಿ ನೇರ ಹೊಣೆಗಾರಿಕೆ ಮೋದಿನೇ ಮೋದಿನೇ ಭಾಗಿಯಾಗಿ ಮಾಡಿಸಿರೋದು ಇದು ಅಂತ ಅತ್ಯಂತ ಸ್ಪಷ್ಟವಾಗಿ ಜನಕ್ಕೆ ಅರ್ಥ ಆಗ್ತದೆ ಆದರೆ ರೀಚ್ ಆಗಿಲ್ಲ ರೀಚ್ ಆದರೆ ಮಾತ್ರ ಇದನ್ನು ಅರ್ಥ ಮಾಡಿಕೊಂಡಂಥ ಯಾವ ದೇಶದ ಬಗ್ಗೆ ಕಳಕಳಿರೋ ಒಬ್ಬ ಪ್ರಜೆಯೂ ಕೂಡ ಬಿ ಜೆ ಪಿಗೆ ಮೋದಿಗೆ ಓಟ್ ಹಾಕಲಾರ ಅಷ್ಟು ಮಟ್ಟದ ದೊಡ್ಡ ಭ್ರಷ್ಟಾಚಾರ ಇದು ನಿಜ ಯಾಕಂದ್ರೆ ಕರಪ್ಷನ್ಗೆ ನಾವು ಡಾಟಾ ನೋಡ್ತಾ ಇದ್ರೆ ಗಾಬರಿ ಉಡ್ಸತ್ತೆ ಯಾಕೆಂತಂದ್ರೆ ನಾ ಕಾವುಂಗ ನಾ ಕಾನ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂದೋ ಅಂತ ನೂರಾರು ಬಾರಿ ಹೇಳಿದ ಮೋದಿಯ ಮಾತುಗಳನ್ನು ನಂಬಿ ಜನ ಓಟ್ ಹಾಕಿರೋದು ನೀವು ಅದನ್ನು ಮೇಲೆ ಇದನ್ನು ಹೇಳಬೇಕಾಗತ್ತೆ ಅದನ್ನ ಹೇಳಿದ ಅವರು ಇಲೆಕ್ಟ್ರಲ್ ಬಾಂಡ್ ತಂದಾಗ ಏನು ಹೇಳಿದ್ರ ಅಂದ್ರೆ ಚಂದದೋ ದಂದಾದೋ ಅಥವಾ ನಿಮ್ಮ ಮೇಲೆ ರೇಡ್ ಮಾಡ್ತೀವಿ ನಮ್ಗೆ ಚೆಂದ ಕೊಡಿ ಇಲ್ಲಾಂದ್ರೆ ನೀವು ನಮ್ಗೆ ದುಡ್ಡು ಕೊಡಿ ನಾವು ಬೇರೆ ಕಾಂಟ್ರಾಕ್ಟ್ ಕೊಡ್ತೇವೆ ಸರ್ಕಾರನೇ ತನ್ನ ನೀತಿಯಿಂದ ಕರಪ್ಷನ್ ನ ಕಾನೂನು ಅಂತ ಅನ್ನೋ ರೀತಿ ಇದು ಮೆಗಾ ಇಂಜಿನಿಯರಿಂಗ್ ಕಂಪನಿ ಒಂಬೈನೂರ ತೊಂಬತ್ತಾರು ಕೋಟಿ ಡೊನೇಷನ್ ಕೊಡುತ್ತೆ ಅಂದ್ರೆ ಯಾವುದೇ ಒಂದು ಪ್ರೈವೇಟ್ ಕಂಪನಿ ಲಾಭಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು ಅಂತವರು ಒಂಬೈನೂರು ಕೋಟಿ ಏನು ಒಂದು ಕೋಟಿ ಎರಡು ಕೋಟಿ ಕೊಟ್ರೆ ಒಂಥರ ಒಂಬೈನೂರು ಕೋಟಿ ಯಾವುದೇ ಒಂದು ಕಂಪನಿ ಡೊನೇಷನ್ ಸುನ್ ಸುನೆ ಕೊಟ್ಬಿಡುತ್ತಾ ಭಾರತ್ನ ಪರ್ಟಿಕ್ಯುಲರಾಗಿ ಕೇಳ್ತೀನಿ ಯಾಕಂದರೆ ಕೋವಿಶೀಲ್ಡ್ ಅನ್ನೋದು ತುಂಬ ಆತಂಕ ಸೃಷ್ಟಿ ಮಾಡ್ತಾ ಇದೆ ಎಲ್ಲರಲ್ಲೂ ಒಂದು ಆತಂಕ ಮನೆ ಮಾಡಿದೆ ಯಾಕಂದರೆ ಅದರಿಂದ ಸೈಡ್ ಎಫೆಕ್ಟ್ಗಳು ಬರ್ತೇವೆ ಅನ್ನೋದನ್ನು ಆ ಕಂಪ್ನಿನ ಒಪ್ಕೊಂಡಿದೆ ಆ ಕೋವಿಶೀಲ್ಡ್ ಅನ್ನೋ ಕಂಪ್ನಿ ಇದೇ ಬಿ ಜೆ ಪಿ ಗೌರ್ಮೆಂಟ್ಗೆ ಚೆಂದ ಕೊಟ್ಟಿದೆ ಎಲೆಕ್ಟ್ರೋಕಲ್ ಬಾಂಡ್ ಮೂಲಕ ಕೊಟ್ಟಿದೆ ಕೊಟ್ಟು ಕೆಲವೇ ದಿನಕ್ಕೆ ಅವರಿಗೆ ಅನುಮತಿಯನ್ನು ಕೊಡಲಾಗಿದೆ ಅಂದರೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದೇ ಚೆಂದ ಅದು ದಂದಾದೋ ಅಂತ ಅದಾದ ನಂತರ ಮೋದಿ ಫಸ್ಟ್ ಏನು ಕೋವಿಶೀಲ್ಡನ್ನೋ ಏನೇ ವ್ಯಾಕ್ಸಿನನ್ನು ಫ್ರೀಯಾಗಿ ಕೊಟ್ಟಿರಲಿಲ್ಲ ಅದಕ್ಕೆ ದುಡ್ಡನ್ನು ಫಿಕ್ಸ್ ಮಾಡಿದರು ವಿರೋಧ ಪಕ್ಷ ಮತ್ತು ಕೋರ್ಟ್ ಮಧ್ಯೆ ಬಂದ ನಂತರ ಅದನ್ನು ಫ್ರೀ ಮಾಡಿ ತಮ್ಮ ಫೋಟೋ ಹಾಕ್ಕೊಂಡ್ರು ಈಗ ಚಾರ ಇಲ್ಲ ಅವರೇನು ಕೊಡ್ತಾಯಿದ್ರು ಕೊರೋನಾ ವ್ಯಾಕ್ಸಿನ್ ಸರ್ಟಿಫಿಕೇಟು ಅದರಿಂದ ಅವ್ರು ಫೋಟೋ ಹೋಗಿದೆ ಈಗ ಯಾವಾಗ ಅಲ್ಲಿ ಕಪ್ ಚುಕ್ಕೆ ಬರುತ್ತೆ ಅಲ್ಲಿಂದ ಅವ್ರು ಹೊರಗಡೆ ಹೋಗ್ತಾರೆ ಯಾವಾಗ ಯಾವಾಗ ಲಾಭ ಇರುತ್ತೆ ಅಲ್ಲಿ ಇರ್ತಾರೆ ಇದನ್ನು ನೋಡಿದಾಗೆಲ್ಲ ಏನು ಅನಿಸುತ್ತೆ ಜನ ಹೇಗೆ ರಿಸ್ಪಾಂಡ್ ಮಾಡಿದಾರೆ ಅನ್ಸುತ್ತೆ ಕರಪ್ಷನ್ ಇರುತ್ತೆ ಇದು ಅಂದರೆ ಇದು ನಿರ್ದಿಷ್ಟವಾಗಿ ಚುನಾವಣಾ ಬಾಂಡ್ ಮೂಲಕ ಏನು ಸೆರಮ್ ಇನ್ಸ್ಟಿಟ್ಯೂಟು ಅದೇ ಕೋವಾ ಕೋವಿಶೀಲ್ಡ್ ಮಾಡಿದವರು ಮೋದಿಗೆ ದುಡ್ಡು ಕೊಟ್ಟಿಲ್ಲ ಅಥವಾ ಬಿ ಜೆ ಪಿಗೆ ದುಡ್ಡು ಕೊಟ್ಟಿಲ್ಲ ಇದೊಂದು ಬೇರೆ ರೀತಿಯಿಂದ ಕೊಟ್ಟಿದ್ದಾರೆ ಇನ್ನೊಂದು ಫರ್ಮ್ ಇದೆ ಆ ಹೆಸರು ಆ ಫರ್ಮ್ ಹೆಸರು ಗೊತ್ತಿಲ್ಲ ಕಂಪ್ನಿಗಳಿರ್ತಾವ ಇಲ್ಲ ಕಂಪ್ನಿಯಿಂದ ಕೊಡುದು ಅದೇ ಇಲ್ಲ ಈ ಸಂಸ್ಥೆನೆ ಏನೋ ರಾಜಕೀಯ ದೇಣಿಗೆ ಪಡ್ಕೊಳ್ಳೋವಂಥ ಒಂದು ಕಂಪ್ನಿ ಮೂಲಕ ಸಿರಮ್ ಇನ್ಸ್ಟಿಟ್ಯೂಟ್ ಬಿ ಜೆ ಪಿಗ್ ದೇಣಿಗೆ ನೀಡಿದೆ ಆದರೆ ಚುನಾವಣಾ ಬಾಂಡ್ ಮೂಲಕ ಕೊಟ್ಟಿಲ್ಲ ಈ ಈ ರೀತಿ ಕೊಟ್ಟಿದೆ ಇದು ಎನ್ ಜಿ ಒಗಳಿದಾವೆ ಎನ್ ಜಿ ಒಗಳ ಮೂಲಕ ಚುನಾವಣೆ ಖರ್ಚಿಗಾಗಿ ಅವ್ರು ಪಕ್ಷಗಳೇ ನಿರ್ದಿಷ್ಟವಾಗಿ ನೈನ್ಟಿ ಪರ್ಸೆಂಟ್ ಅವರು ಬಿ ಜೆ ಅಷ್ಟೇ ಕೊಟ್ಟಿದ್ದಾರೆ ಅವ್ರು ನಿರ್ದಿಷ್ಟವಾಗಿ ಚ ಕೋವಿಶೀಲ್ಡ್ ಬಗ್ಗೆ ಮಾತಾಡಬೇಕು ಅಂದಾಗ ಈ ಆ್ಯಸ್ಟ್ರಾಜ ಏನು ಕಂಪ್ನಿ ಇದೆ ಅಂದರೆ ಯು ಕೆ ಕಂಪ್ನಿ ಅಂದರೆ ಸ್ವೀಡಿಷ್ ಕಂಪ್ನಿ ಯು ಕೆ ಕಂಪ್ನಿ ಇದು ಆಕ್ಸ್ಫರ್ಡ್ ಜೊತೆ ಸೇರಿ ಮಾಡಿದಂಥ ಒಂದು ವ್ಯಾಕ್ಸೀನು ಈ ವ್ಯಾಕ್ಸೀನ್ನ ಟೆಸ್ಟ್ ಮಾಡ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ದೇಶಗಳು ಟೆಸ್ಟ್ ಮಾಡಿದಾಗ ಅವ್ರು ಫಸ್ಟ್ ಕಂಡುಬಿಡ್ದೆ ಇದರಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ ಆಮೇಲೆ ಸಮಸ್ಯೆ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಈ ಎಲ್ಲ ದೇಶಗಳಲ್ಲೂ ಅದನ್ನು ನಿಲ್ಲಿಸ್ತಾರೆ ಆದರೆ ಭಾರತದಲ್ಲಿ ಮಾತ್ರ ಅದನ್ನು ಏನೋ ಪರ್ಮಿಷನ್ ಕೊಡ್ತಾರೆ ಲಾಗು ಮಾಡಿದೆ ಪ್ರಮೋಟ್ ಮಾಡ್ತಾರೆ ಆದರೆ ಇದರಲ್ಲಿ ನಾವು ತಿಳ್ಕೊಬೇಕಿರೋದು ಇನ್ನೊಂದು ಇದೆ ಅಂದರೆ ಕೋವಿಶೀಲ್ಡ್ ಕೊಟ್ಟಾಗ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಕೊ ಹೇಳಿಬಿಟ್ಟೆ ಕೊಟ್ಟಿದ್ದಾರೆ ಇದು ಒಂದು ಚುನಾಯಿತ ಸರ್ಕಾರ ಒಂದು ಏನೋ ಒಂದು ಇಷ್ಟು ಜನರ ಮೇಲೆ ನಾವು ಏನು ವ್ಯಾಕ್ಸಿನ್ ನಾವು ಕೊಡೋಕ್ಕೆ ಹೋದಾಗ ಹಾಂ ಇದನ್ನು ಕೊಡೋಕ್ಕೆ ಹೋದಾಗ ಅದರದ್ದು ಏನೋ ಪ್ರೋಸ್ ಆ್ಯಂಡ್ ಕಾನ್ಸ್ನ ಸ್ಟಡಿ ಮಾಡಿ ಜನರಿಗೆ ಇದರಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅದನ್ನು ಯೋಚನೆ ಮಾಡಿ ಅದೊಂದು ತೂಕದ ನಿರ್ಧಾರ ತೊಗೋಬೇಕಾಗಿತ್ತು ಬಟ್ ಇಲ್ಲಿ ಆ ಪಾರದರ್ಶಕತೆ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಏನ್ ಹೇಳ್ತಂದ್ರೆ ಕೋವಿಶೀಲ್ಡ್ ಅಥವಾ ವ್ಯಾಕ್ಸಿನ್ ಗಳಿಂದ ಆದಂತ ಸಾವುಗಳಿಗೆ ನಾವು ಕಾರಣರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಅದು ಹೇಗ್ ಸಾಧ್ಯ ಅದು ಅಂದ್ರೆ ಆ ಟೈಮ್ ಕೋವಿಡ್ ಆ ಕೋವಿಡ್ ಮಹಾಮಾರಿ ಟೈಮಲ್ಲಿ ತುಂಬಾ ಜನ ನಮ್ಗೆ ಗೊತ್ತಿರೋಂಗೆ ತುಂಬಾ ಜನ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಅಂದ್ರೆ ಹಾಸ್ಪಿಟ್ಲ್ಗಳಲ್ಲೂ ಸಮಸ್ಯೆಗಳಿತ್ತು ಆತಂಕದಲ್ಲಿ ಆ ಎಮರ್ಜೆನ್ಸಿ ಮೆಡಿಸನ್ ಅಂತ ಇದನ್ನು ಕೊಟ್ಟರು ಆದರೆ ಆ ಎಮರ್ಜೆನ್ಸಿ ಕೊಡಬೇಕಂದ್ರೂ ಬೇರೆ ದೇಶಗಳಲ್ಲಿದ್ದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನು ಫಾಲೋ ಮಾಡಬೇಕಾಗಿತ್ತು ಅದು ಇಂಡಿಯಾದಲ್ಲಿ ಫಾಲೋ ಆಗಿದೆಯಾ ಅದನ್ನು ಇವರು ಕರೆಕ್ಟಾಗಿ ನೋಡಿದಾರಾ ನೋಡಿ ಜನ ಜನರು ಕೊಟ್ಟಿದಾರ ಜನರು ತುಮ್ ಅಂದರೆ ಈ ಡೇಟಾ ಈಗ ನಾವೀಗ ಏನೇ ಹೇಳಿದ್ರು ಡೇಟಾ ಕ್ಲಿಯರಾಗಿ ಹೇಳ್ತಾ ಇದೆ ಯು ಕೆ ಅಲ್ಲಿ ಎಷ್ಟು ಜನ ಅವ್ರಿಗ ಅವ್ರೀಗ ಸತ್ತಿರೋ ಪೇಷಂಟ್ಸು ಯು ಕೆ ಗೌರ್ಮೆಂಟು ಮತ್ತು ಈ ಆಸ್ಟ್ರಜನಕ ಮೇಲೆ ದಾವೆ ಹೂಡ್ದಾಗ ಬಂದಿರೋಂಥ ಈ ಖುಲಾಸೆಗಳಿವಲ್ಲ ಹೇಗಿದ್ರು ಆಗ ಆ ಟೆಸ್ಟ್ ಮಾಡಬೇಕಾದ್ರೆ ಅದೆಲ್ಲ ಗೊತ್ತಿತ್ತು ಟೆಸ್ಟ್ ಆಗಿ ಒಂದು ಜನ ಸತ್ತ ಮೇಲೆ ಅವ್ರೀಗ ಕೇಸ್ ಹಾಕಿದ ಮೇಲೆ ಅದು ದೊಡ್ಡದು ದೊಡ್ಡ ಪ್ರಮಾಣದಲ್ಲಿ ಅದು ಈಗ ಏನೋ ಸುದ್ದಿ ಆಗ್ತಾ ಇದೆ ಅದನ್ನೇ ಈಗ ಕೋ ಕೋವಿಶೀಲ್ಡ್ ಅವರು ಏನೋ ಇದನ್ನು ಕರೆಕ್ಟಾಗಿ ಎಷ್ಟು ಜನ ಸತ್ತಿದ್ದಾರೆ ಏನಕ್ಕೆ ಸತ್ತಿದ್ದಾರೆ ಅದರ ಅಂಕಿಅಂಶ ಡೇಟಾ ಕೊಡೋದು ಜವಾಬ್ದಾರಿ ಕ ಏನೋ ಕೇಂದ್ರ ಸರ್ಕಾರದ್ದು ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ದು ಆದರೆ ಈವರೆಗೂ ಆ ಪ್ರಯತ್ನ ಇಲ್ಲಿ ನಡೀತಿಲ್ಲ ಇದನ್ನು ಎಷ್ಟು ಏನೋ ಮ್ಯಾನೇಜ್ ಮಾಡಕ ಇದು ನನ್ನ ಮ್ಯಾನೇಜ್ ಅಂತ ಏನಕ್ಕೆ ಹೇಳ್ತಾ ಹೇಳಿದ್ರೆ ಇದೊಂದು ಈ ಕೇಂದ್ರ ಸರ್ಕಾರ ಒಂದು ರೀತಿಯ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಏನೇ ಒಂದು ಸಮಸ್ಯೆ ಬಂದರೂ ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕೆ ಒಂದು ಏನೋ ಸಮಸ್ಯೆ ಸೃಷ್ಟಿಸುತ್ತೆ ಜನರ ಲಕ್ಷ ಬೇರೆ ಕಡೆ ದೊಡ್ಡ ಅತ್ಯಂತ ಅಮಾನವೀಯ ದೊಡ್ಡ ಅಪರಾಧ ಸರ್ಕಾರದ ಕಡೆಯಿಂದ ಯಾಕೆಂದ್ರೆ ಬೇರೆ ಎಲ್ಲ ದೇಶಗಳು ಕೋವಿಶೀಲ್ಡ್ ಬಳಸೋದ್ರಿಂದ ಆಗೋ ದುಷ್ಪರಿಣಾಮ ಬ್ಲಡ್ ಕ್ಲಾಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕಂಡಿಡಿಕೊಂಡು ಸ್ಟಾಪ್ ಮಾಡಿದ್ಮೇಲೆ ನಮ್ಮ ದೇಶದಲ್ಲೂ ಸ್ಟಾಪ್ ಮಾಡಬೇಕಾಗಿತ್ತು ಸ್ಟಾಪ್ ಮಾಡೋದ್ರ ಬದಲು ಇನ್ನೂ ಹೆಚ್ಚು ಪ್ರಮೋಟ್ ಮಾಡಿದ್ದಾರೆ ಅದರಿಂದ ಎಷ್ಟು ಜನರ ಸಾವುಗಳು ಅನಗತ್ಯವಾಗಿ ಈಗ ಇತ್ತೀಚಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡಾಗ ಅವ್ರು ನಾನು ತೊಗೊಂಡಿದ್ದೀನಿ ಅಂತ ಹಾಕಿದ್ದ ಮೆಸೇಜ್ಗೆ ಕಮೆಂಟಲ್ಲಿ ಯಾರೋ ಇಲ್ಲ ತೊಗೊಳ್ಬೇಡಿ ಸರ್ ಅದನ್ನು ಅದು ಒಳ್ಳೆಯದಲ್ಲ ಅಂತ ಹಾಕಿದ್ದೆಲ್ಲ ಓಡಾಡ್ತಾ ಇದೆ ಈಗ ಈ ರೀತಿ ಎಷ್ಟು ಅಮೂಲ್ಯವಾದ ಜೀವಗಳನ್ನ ನಾವು ಕಳ್ಕೊಂಡಿದ್ದೀವೋ ಸರ್ಕಾರದ ಈ ಒಂದು ಏನು ಏನಂತ ಇಷ್ಟೊಂದು ನಿರ್ಲಕ್ಷ್ಯ ಕ್ರಿಮಿನಲ್ ನಿರ್ಲಕ್ಷ್ಯ ಇದು ಕ್ರಿಮಿನಲ್ ನಿರ್ಲಕ್ಷ್ಯ ಕೆಲವು ದಿನಗಳಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರದ ಕಡೆಯಿಂದ ಬಂದಿದ್ದ ಅಫಿಡವಿಟ್ ಏನು ಅಂತಂದ್ರೆ ಯಾಕೆಂದ್ರೆ ಬಗ್ಗೆ ಚರ್ಚೆ ಆಯ್ತು ಅಂದ್ರೆ ಕೋವಿಡ್ ಬಂದು ಮೇಲೆ ತುಂಬಾ ಜನ ಯಂಗ್ಸ್ಟರ್ಸ್ ಅಹ್ ಅತ್ಯ ತಕ್ತ ದಿಢೀರ ಉದಯ ವ್ಯಾಕ್ಸಿನ್ ಕಾರಣ ಅಂತ ಎಲ್ಲ ಬಂದಾಗ ಸರ್ಕಾರ ಇತ್ತೀಚೆಗೆ ಕೋರ್ಟ್ ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ ವ್ಯಾಕ್ಸಿನ್ ಕಾರಣಕ್ಕೆ ಬಂದಿರೋದಲ್ಲ ಕೋವಿಡ್ ಯಾರಿಗೆ ಬಂದೋಗಿರುತ್ತೋ ಅಂಥವ್ರಿಗೆ ಈ ರೀತಿ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ ಒಂದು ಹೇಳಿಕೆನ ಒಂದು ಇದನ್ನು ಕೊಟ್ಟಿದೆ ಸರ್ಕಾರ ಆದರೆ ವಾಸ್ತವ ಏನು ಈಗ ಬಂದಿರತಕ್ಕಂಥದ್ದು ಕೋವಿಶೀಲ್ಡ್ ದುಷ್ಪರಿಣಾಮ ಇದು ಅಂತ ಇವತ್ತು ಸರ್ಕಾರ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಮುಂದೆ ಏನಾದರೂ ಸರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಏನೂ ಮಾಡ್ತಾ ಇಲ್ಲ ಇದು ಅತ್ಯಂತ ಕ್ರಿಮಿನಲ್ ನಿರ್ಲಕ್ಷ್ಯ ಅಂತ ಈಗಾಗಲೇ ಭಾರತದಲ್ಲೂ ತ ಯಾರ್ಯಾರು ತಮ್ಮ ಮಕ್ಕಳನ್ನ ಅಥವಾ ಹತ್ತಿರದವ್ರನ್ನ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ಕೇಸ್ ಆಗ್ತಿವಂತ ಹಲವಾರು ಘಟನೆಗಳ ಮುಂದೆ ಬರ್ತಾ ಇದ್ದೇವೆ ಬಟ್ ಇಲ್ಲಿ ಇನ್ನೂ ಒಂದು ಎರಡು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನದರಲ್ಲಿ ಒಂದು ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡಬೇಕು ಈ ಇಷ್ಟೊಂದು ಸಂಶಯಗಳು ಬಂದಿದೆ ಕೋವಿಡ್ ಶೀಲ್ಡ್ ಬಗ್ಗೆ ಏನೋ ವ್ಯಾಕ್ಸಿನ್ ಬಗ್ಗೆ ಇಷ್ಟೊಂದು ಸಂಶಯಗಳು ಬಂದಿದೆ ಈ ನಾನಾ ರೀತಿಯ ಕಂಪ್ಲೇಂಟ್ಸ್ ಬಂದಿದೆ ಇದನ್ನೆಲ್ಲ ಪಾರದರ್ಶಕವಾಗಿ ಜನತೆ ಮುಂದೆ ಇದೆಲ್ಲ ಇದಿಲ್ಲ ಇದು ಸರಿಯಾಗೇ ಮಾಡಿದ್ದೀವಿ ಈ ರೀತಿ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇತ್ತು ನಾವು ಈ ರೀತಿ ಟೆಸ್ಟ್ ತೊಗೊಂಡು ಈ ರಿಸ್ಕ್ ಇದೆ ಅಂತ ಗೊತ್ತಿದ್ದೇ ನಾವು ಮಾಡಿದ್ವಿ ಆ ರೀತಿಯಾದಂಥ ಒಂದು ಸ್ಟೇಟ್ಮೆಂಟು ಕೇಂದ್ರ ಸರ್ಕಾರದಿಂದ ಕ ಏನೋ ಭಾರತದ ಜನತೆಗೆ ಸಿಗಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಏನೋ ಇದು ಭಾರತ ಜನತೆ ಜನತದ ಮೇಲೆ ಅಂದ್ರೆ ಕೇಂದ್ರ ಸರ್ಕಾರನೇ ಒಂದು ಏನೋ ದೊಡ್ಡ ಏನೋ ಒಂದು ಅಂತ ಒಂದು ಎಕ್ಸ್ಪರಿಮೆಂಟ್ ಮಾಡಿದೆ ಅಂತ ಹೇಳ್ಬೋದು ನಾವು ಇನ್ನೊಂದು ಸಿವಿಯರ್ ಅಂತ ಡ್ರಗ್ ಅದು ಕೂಡ ಹೆಚ್ಚು ಇದನ್ನ ಇದು ಪ್ರಯೋಜನೆ ಎಲ್ಲ ಬಳಸಬೇಡಿ ಅಂತ ಹೇಳಿದಾಗ ಅದು ಸರಿ ಇಲ್ಲದೆ ಇರೋ ಡ್ರಗ್ ಕೆಡಿಲಾ ಕಂಪ್ನಿದು ಅದನ್ನ ಡಾಕ್ಟರ್ಗಳು ರಿಪೋರ್ಟ್ ಮಾಡಿದ ಮೇಲೂ ಕೂಡ ಆ ಡ್ರಗ್ನ ನಿಲ್ಲಿಸಿ ಅಂತ ಕೆಡಿಲಾ ಕಂಪ್ನಿಗೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ ಅದ್ರ ಬದಲು ಅವ್ರ ಹತ್ರ ಬಾಂಡಲ್ ದುಡ್ಡು ತಗೊಂಡು ಅವರು ಆ ರೀತಿ ಕ್ವಾಲಿಟಿ ಸರಿ ಇಲ್ಲದೇ ಇವರು ರೆಮ್ಡಿಸಿವಿರ್ ಡ್ರಗ್ನ ಎಲ್ಲ ಕಡೆ ಬಳಸಲಿಕ್ಕೆ ಪ್ರೊಡಕ್ಷನ್ ಏನಾಗಿತ್ತು ಅದನ್ನು ಬಳಸಲಿಕ್ಕೆ ಬಿಟ್ಟಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅವರು ಜನಗಳ ಜೀವಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದು ಇದರಿಂದ ನನಗೆ ಗೊತ್ತಾಗುತ್ತೆ ಇಲ್ಲಿ ಚುನಾವಣಾ ಯಾ ಇದು ಚುನಾವಣಾ ಬಾಂಡ್ ಭ್ರಷ್ಟಾಚಾರ ಮತ್ತು ಸರ್ಕಾರದ ಟ್ರಾನ್ಸ್ಪರೆನ್ಸಿ ಪಾಲಿಸಿನೂ ಇದಕ್ಕೆ ಅಡಾಪ್ಟ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಭಾರತ ಜನರಲ್ಲಿ ಜೀವನದ ಜೊತೆಗೆ ಚೆಲ್ಲಾಟವಾಡುವ ಕೇಂದ್ರ ಸರ್ಕಾರಗಳು ಅಥವಾ ಯಾವುದೇ ಸರ್ಕಾರಗಳು ಇರಲಿ ಈವರೆಗೂ ಯಾವುದೇ ಯಾವುದೋ ಟ್ರಾನ್ಸ್ಪರೆಂಟ್ ಆದ ನಿಲುವುಗಳನ್ನು ತೋರಿಸಿಲ್ಲ ಅಥವಾ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿಲ್ಲ ಭಾರತದಲ್ಲಿ ಕೇವಲ ಐದು ಲಕ್ಷಕ್ಕಿಂತ ಸ್ವಲ್ಪ ಜನ ಸತ್ತಿದಾರೆ ಅಂತ ಹೇಳ್ತಾರೆ ಅದ್ರ ಒಂದು ಅಂದಾಜು ಪ್ರಕಾರ ವಿಶ್ವದ ಹಲವಾರು ಏಜೆನ್ಸಿಗಳು ಲೆಕ್ಕ ಮಾಡಿದಿವೆ ಐವತ್ತು ಲಕ್ಷ ಅಂದ್ರೆ ಮಿನಿಮಮ್ ಅರ್ಧ ಕೋಟಿ ಜನ ಭಾರತದ ಜನಸಂಖ್ಯೆ ಕರೋನಾಗೆ ಬಲಿಯಾಗಿದ್ದಾರೆ ಅಂತ ಹೇಳ್ತಾರೆ ಇದರ ಇದರಲ್ಲಿ ಇನ್ನೊಂದು ಒಂದು ಪಾಯಿಂಟ್ ಅಂದರೆ ಇನ್ನೊಂದು ಪಾಯಿಂಟ್ ನಾನು ಆ್ಯಡ್ ಮಾಡಬೇಕು ಅಂದರೆ ಈ ಅಂದರೆ ಇದರಲ್ಲಿ ನಾವು ರಾಜಕೀಯ ಉತ್ತರಗಳು ಬೇಡ ಸರ್ಕಾರದಿಂದ ರಾಜಕೀಯ ಉತ್ತರಗಳು ನಾವು ಕೇಳ್ತಿಲ್ಲ ವೈಜ್ಞಾನಿಕ ಉತ್ತರಗಳು ಬೇಕು ಅಂದರೆ ಒಂದು ಪ್ರೋ ವೈಜ್ಞಾನಿಕತೆ ಅಂದರೆ ಸೈಂಟಿಫಿಕ್ ಪ್ರೋಟೋಕಾಲ್ ಅಂತಿರುತ್ತೆ ಯಾವುದೇ ಒಂದು ಔಷಧಿ ಅದನ್ನು ಏನೋ ಅದನ್ನು ಕಣ್ಣಿಡ್ದಾಗಿಂದ ಹಿಡ್ದು ಅದು ಟೆಸ್ಟು ಕ್ಲಿನಿಕಲ್ ಟ್ರಯಲ್ಸು ಎಲ್ಲ ಆದಮೇಲೆ ಇಲ್ಲಿಗೆ ಬರುತ್ತೆ ಆದರೆ ಕೋವಿಡ್ ಇದೆಲ್ಲದಕ್ಕಿಂತ ಎಕ್ಸೆಪ್ಷನ್ ಅದು ಕೋವಿಡ್ ಏನೋ ಇತಿಹಾಸದಲ್ಲೇ ಒಂದು ಎಕ್ಸೆಪ್ಷನ್ ಅದು ಎಕ್ಸೆಪ್ಷನ್ಗೆ ಒಂದಷ್ಟು ಡ್ರಗ್ಸ್ನ ಅಂದರೆ ಒಂದಷ್ಟು ವ್ಯಾಕ್ಸಿನ್ಸ್ನಿ ಪರ್ಮಿಷನ್ ನೀಡಲಾಯಿತು ಅದನ್ನೆಲ್ಲ ನಾವು ನಾವು ಒಪ್ಕೊಳ್ತೀವಿ ಆದರೆ ಅದನ್ನು ಅಂದರೆ ಅದು ವೈಜ್ಞಾನಿಕವಾಗಿದೆಯೋ ಇಲ್ಲವೋ ಅದರಿಂದ ಏನು ದುಷ್ಪರಿಣಾಮಗಳಾಗತ್ತೆ ಅದನ್ನು ಮೆಷರ್ ಮಾಡಿ ಜನತೆಗೆ ತಿಳಿಸ್ಬೇಕಾದಂಥದ್ದು ಏನೋ ಭಾರತ ಸರ್ಕಾರದ ಕರ್ತವ್ಯ ಆಗಿತ್ತು ಅದು ನಮಗೆ ಇದುವರೆಗೂ ಸಿಕ್ಕಿಲ್ಲ ಇದು ಇದು ಒಂದು ಏನು ನಿಜವಾಗ್ಲೂ ತುಂಬಾ ದೊಡ್ಡ ಮಟ್ಟದ ಆಸೆಯನ್ನು ನೀವು ಇಟ್ಕೊಂಡಿದ್ರೆ ಅನ್ಸುತ್ತೆ ಬರುತ್ತೆ ಯಾಕಂದ್ರೆ ಈವರೆಗೂ ಅವರು ಪತಂಜಲಿ ಅವರು ಏನು ಸುಳ್ಳು ಜಾಹೀರಾತುಗಳನ್ನು ನೀಡಿ ಬಿಸ್ನೆಸ್ ಮಾಡ್ತಾ ಇದ್ರು ಅವರೇ ಕರೋನಿಲ್ಲ ಅನ್ನೋದನ್ನು ಕಂಡು ಹಿಡಿದು ಜನಕ್ಕೆ ಹಾಕಿರುತ್ತೆ ಹೆಲ್ತ್ ಮಿನಿಸ್ಟರ್ ಆಗಿದ್ದ ಹೆಲ್ತ್ ಮಿನಿಸ್ಟರ್ ಹೋಗಿ ಇನಾಗ್ರೇಷನ್ ಮಾಡಿದ್ರು ಕೇಂದ್ರ ಸರ್ಕಾರ ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಇವರು ಊರಿಂದ ನಾವು ಜೀವವನ್ನ ಮತ್ತು ಜನಗಳ ಬದುಕನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಏನು ವಿಶ್ವಾಸ ಅಂತಂದ್ರೆ ಜನಕ್ಕೆ ಎಷ್ಟೇ ಕಷ್ಟ ಕೊಟ್ಟರು ನಾವು ಯಾವುದೇ ರೀತಿ ಕಷ್ಟ ಕೊಟ್ಟರು ಕೂಡ ಜನಕ್ಕೆ ಧರ್ಮದ ಅಮಲನ್ನು ಹತ್ತಿಸ್ಬಿಟ್ಟು ಸುಳ್ಳು ಹೇಳಿ ಜನರನ್ನ ಡೈವರ್ಟ್ ಮಾಡಿ ಓಟಾಕಸ್ಕೋಬೋದು ಅನ್ನೋ ಒಂದು ವಾಪಸ್ ನಾವು ಮತ್ತೆ ಚುನಾವಣೆ ಬರೋಣ ಈಗ ಧರ್ಮದ ಅಮಲಿನಲ್ಲಿ ಮತ್ತೆ ಮತ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಮೋದಿ ಹೊರಟಿದ್ದಾರೆ ಉತ್ತರ ಕರ್ನಾಟಕದ ಮತ ಹಾಕ್ಲಿಕ್ಕಿಂತ ಕೇವಲ ನಾಲ್ಕು ದಿನ ಬಾಕಿ ಇದೆ ಅಮಲಿನಲ್ಲೇ ಈ ಸಲವೂ ಬಾ ಕರ್ನಾಟಕದ ಜನ ಆಮಲಿನಲ್ಲಿ ತೇಲಿ ಹೋಗ್ತಾರೋ ಅಥವಾ ಏನು ನೈಜ ಸಮಸ್ಯೆಗಳಿದ್ದಾವೆ ಅವರ ಬದುಕಿನ ಕಟ್ಕೊಳ್ಬೇಕಾಗಿದ್ದ ಕನಸುಗಳ ಜೊತೆ ಹೊಂದ್ಕೊಳ್ಬೇಕಾಗಿದ ಒಂದೇನು ಗುರಿ ಇದೆಯೋ ಅದಕ್ಕೆ ಸ್ಟಿಕ್ ಆಗ್ತಾರಂತ ಅನ್ಸುತ್ತೋ ನೀವು ಅಲ್ಲೆಲ್ಲ ಸುತ್ತಾಡೋ ಬಂದಾಗ ಏನು ನಿಮ್ಮ ವಿಶ್ವಾಸ ಏನ ಯಾವ ಕಡೆ ಬರ್ತದೆ ಸುತ್ತಾಡಿದಾಗ ಅನಿಸಿದ್ದು ಎಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೋ ನಿಜವಾದ ಕಷ್ಟ ಜಾಸ್ತಿ ಇರುತ್ತೋ ಜನಕ್ಕೆ ಬಡತನ ಜಾಸ್ತಿ ಇರುತ್ತೋ ಅಂಥ ಕಡೆ ಸಮಸ್ಯೆಗಳು ಬೇಸಿಸ್ಮೇಲೆ ಅವರು ಓಟ್ ಹಾಕೋದು ಕಂಡು ಬಂದಿದೆ ಕಡೆ ವಿಧಾನಸಭಾ ಚುನಾವಣೆಯಲ್ಲೂ ಅಷ್ಟೇ ಯಾರು ಹೆಚ್ಚು ಬಡವರಿದ್ದರೂ ಅವರು ಕಾಂಗ್ರೆಸ್ ಘೋಟ್ ಹಾಕಿದ್ರು ಯಾಕೆ ಅಂತಂದರೆ ಬಡವರಿಗೆ ಹೆಚ್ಚು ಕಷ್ಟ ಹೆಚ್ಚಾಗುತ್ತೆ ಒಟ್ಟು ಸಮಾಜದಲ್ಲಿ ಏನು ಕಷ್ಟ ಇರುತ್ತೆ ಈಗ ಬರಗಾಲ ಬರಗಾಲದ ಪರಿಣಾಮ ಕೆಟ್ಟ ಪರಿಣಾಮ ಜಾಸ್ತಿ ಬೀರೋದು ಬರೋ ಬಡವ್ರ ಮೇಲೆ ಅದೇ ರೀತಿ ಒಟ್ಟು ದೇಶದಲ್ಲಾಗಿರೋ ಬೆಲೆ ಏರಿಕೆ ನಿರುದ್ಯೋಗ ಇವೆಲ್ಲದ ಹೆಚ್ಚಿನ ಪರಿಣಾಮ ಬಡವ್ರ ಮೇಲೆ ಆಗಿರ್ತದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಕಷ್ಟವೂ ಜಾಸ್ತಿ ಇರೋದರಿಂದ ನಾವಲ್ಲಿ ಓಡಾಡಿ ನೋಡ್ದಂಗೆ ಕೂಡ ಜನ ಈ ಕೋಮುವಾದ ಧರ್ಮದ ಮೇಲಿನ ಅಮಲನ್ನು ಬಿಸಿ ಸುಳ್ಳೇಳಿ ಇದು ಮಾಡೋದಕ್ಕೆ ಬಲಿಯಾಗುವಂಗೆ ಕಾಣಿಸ್ತಾ ಇಲ್ಲ ಅವರು ನೈಜ ಸಮಸ್ಯೆಗಳ ಮೇಲೆ ಓಟ್ ಹಾಕೋ ಥರ ಕಾಣಿಸ್ತಿದೆ ಪರಿಸ್ಥಿತಿ ಭರತ್ ಏನು ಇಷ್ಟಪಡ್ತಾರೆ ಇದು ಬಸವರಾಜ್ ಸರ್ ಆಗಲೇ ಹೇಳಿದಾಗ ಇದು ಅಂದರೆ ಓವರ್ ಓವರಾಲು ಉತ್ತರ ಕರ್ನಾಟಕ ಒಂದು ಏನು ಹೈದರಾಬಾದ್ ಕರ್ನಾಟಕ ಎಸ್ಪೆಷಲಿ ಅದು ಅತ್ಯಂತ ಹಿಳು ಹಿಂದುಳಿದ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಏನು ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಅಂತ ತಗೊಂಡಾಗ ನಾವು ನಾನಾ ಫ್ಯಾಕ್ಟ್ರಿಗಳು ಇದರಲ್ಲಿ ಕೆಲಸ ಮಾಡ್ತವೆ ಈ ಫ್ಯಾಕ್ಟ್ರಿಗಳಲ್ಲಿ ಏನು ಸಿದ್ದು ಮತ್ತು ಮೋದಿ ಪಾಪ್ಯುಲಾರಿಟಿ ಅಂತ ನಾವು ಒಂದು ಪ್ರಶ್ನೆ ಕೇಳಿದ್ದಾಗ ಸಿದ್ದರಾಮಯ್ಯ ಅವರು ನಾಲ್ಕು ಪರ್ಸೆಂಟ್ ಮೋದಿಗಿಂತ ಪಾಪ್ಯುಲರ್ ಅಂದರೆ ಮೋದಿ ಎಲ್ಲ ಕಡೆ ಓವರ್ ಆಲ್ ಕರ್ನಾಟಕ ತಗೊಂಡಾಗ ಬರೀ ಒಂದೂವರೆ ಪರ್ಸೆಂಟಿಂದ ಇಂದ ಸಿದ್ದರಾಮಯ್ಯ ಮುಂದಿದ್ರೆ ನಿರ್ದಿಷ್ಟವಾಗಿ ಉತ್ತರ ಕರ್ನಾಟಕ ತಗೊಂಡಾಗ ಮೋದಿಗಿಂತ ನಾಲ್ಕು ಪರ್ಸೆಂಟ್ ಪಾಪ್ಯುಲರ್ ಇದ್ದಾರೆ ಸಿದ್ದರಾಮಯ್ಯ ಅವರು ಆಮೇಲೆ ಆ ಗ್ಯಾರಂಟಿ ಯೋಜನೆಗಳು ತುಂಬ ಕೆಲಸ ಮಾಡಿದೆ ಬ ಏನೋ ಏನೋ ಹೈದರಾಬಾದ್ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಸೊ ಓವರ್ ಆಲ್ ಆಗಿ ಕಾಂಗ್ರೆಸ್ ಇದರಲ್ಲಿ ಮುಂದೆ ಇದೆ ತುಂಬಾ ಮುಂದೆ ಇದೆ ಸೊ ಇದರಲ್ಲಿ ಅಂದರೆ ಮೊದಲನೇ ಹಂತದ ಏನೋ ಚುನಾವಣೆ ಕರ್ನಾಟಕದಲ್ಲಿ ಏನಾಯಿತು ಅದು ಫಿಫ್ಟಿ ಫಿಫ್ಟಿ ಅಥವಾ ಸ್ವಲ್ಪ ಫೇವರ್ ಇದ್ದರೆ ಕಾಂಗ್ರೆಸ್ಸು ಎರಡನೇ ಹಂತದಲ್ಲಿ ಕಾಂಗ್ರೆಸ್ ಪರ ಒಂದು ದೊಡ್ಡ ಏನೋ ಅಲೆ ಕಂಡು ಬರ್ತಾ ಅಲೆ ಕಂಡು ಬರ್ತಾ ಇದೆ ಸೊ ಈ ಅಲೆ ಅದೇ ರೀತಿ ಮತ ಕನ್ವರ್ಷನ್ ಆಗಿ ಅಷ್ಟು ಸೀಟ್ಗಳು ಬರುತ್ತಾ ನಿರ್ದಿಷ್ಟ ಸೀಟ್ಗಳು ಬರುತ್ತಾ ಅನ್ನೋದು ನಾವು ಜೂನ್ ನಾಲ್ಕನೇ ತಾರೀಕು ಕಾಯಬೇಕಾಗತ್ತೆ ಬಟ್ ನನ್ನ ಅನಿಸಿಕೆ ಈ ಹದಿನಾಲ್ಕು ಸೀಟಲ್ಲಿ ಉತ್ತರ ಏನೋ ನಾರ್ತ್ ಕರ್ನಾಟಕ ಹದಿನಾಲ್ಕು ಸೀಟಲ್ಲಿ ಕಾಂಗ್ರೆಸ್ಸು ಹತ್ತರಿಂದ ಹನ್ನೆರಡು ಸೀಟ್ ಗೆಲ್ಲುತ್ತೆ ಅಂತ ಅಟ್ಲೀಸ್ಟ್ ನಾವು ಏನೋ ಈ ಇಟ್ಕೊಂಡು ಹೇಳ್ಬೋದು ಧನ್ಯವಾದಗಳು ಬಸವರಾಜ್ ಮತ್ತು ಅವರೇ ಮೊದಲ ಹಂತದ ಮತದಾನಕ್ಕೆ ಕರ್ನಾಟಕ ಆಗಲೇ ಸಾಕ್ಷಿಯಾಗಿದೆ ಎರಡನೇ ಹಂತದ ಮತದಾನ ಮೇ ಏಳಕ್ಕೆ ನಡೆಯಲಿದೆ ಇಲ್ಲಿ ಮುಖ್ಯವಾಗಿ ಇದ್ದ ಧರ್ಮದ ಅಮಲಿನಿಂದ ಇಳಿದು ಜನರು ತಮಗೆ ಏನು ಸಮಸ್ಯೆಗಳ ಕಾಡ್ತಾ ಇದ್ದಾವೆ ನಿರುದ್ಯೋಗ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಅಥವಾ ಕರಪ್ಷನ್ ಏನು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕುವಂಥ ಮತ ಹಾಕ್ತಾರೋ ಬದಲಾವಣೆ ಅಂತ ಮತ ಹಾಕ್ತಾರೋ ಯಾಕಂದ್ರೆ ಬದಲಾವಣೆ ಜಗದ ನಿಗಮ ಅನ್ನೋದು ಒಂದು ಇದು ಇರುತ್ತೆ ಇಲ್ಲದೆ ಹೋದರೆ ಮತ್ತೆ ವಿಶ್ವಾಸದ ಅದೇ ಧರ್ಮದ ಅಮಲಿನಲ್ಲಿ ಕೇಳ್ತಾ ಹೋಗಿ ಮೂರನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ಟು ಇನ್ನೊಂದಿಷ್ಟು ಕಷ್ಟಕ್ಕೆ ಸಿಗ್ತಾರೆ ಸುದ್ದಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ